ಶುದ್ಧ ಬ್ರಹ್ಮ ಸ್ವರೂಪ ಪೂಜ್ಯ ಪಾದರಲ್ಲಿ ಅನಂತ ಪ್ರಣಾಮಗಳು. ಎಂಬತ್ತೆರಡನೇ ಬೋಧಾಮೃತ ನೀತಿ ಬೋಧಾಮೃತ ನಿಜಗುಣರ ನೀತಿ ಬೋಧಾಮೃತ ಸೀರಿಯಲ್ ನಂಬರ್ 82. ಕೈವಲ್ಯ ಪದ್ಧತಿ ನೀತಿ ಕ್ರಿಯಾಚರ್ಯ ಸ್ಥಳದ 15ನೇ ಪದ. ಒಂದೇ ಪದದೊಳಗೆ ಎಲ್ಲ ನೀತಿಗಳು ತುಂಬಿಸ್ದಂಗೆ ಕಾಣಿಸ್ತಾರ. ಎಷ್ಟು ದಿವಸ ಆಯ್ತಿದ್ ಹದಿನೈದನೇ ಪದ ಅಂತ ಕೇಳ್ಕೊತಾ ಇದ್ದಾರೆ. ದುರಿತ ಬೆಳ್ಳಿ ನೀತಿ ಆದರೂ ನೇತಿಗೆಳುವುದೇ ಚಂದ ಮಮ. ದುರಿತ ಅಂದ್ರೆ ಪಾಪ, ಪಾಪ ಕಿಂಚಿತ್ತಿದ್ದರೂ ಅದನ್ನು ದೂರ ಮಾಡು, ಸ್ವಲ್ಪ ಪಾಪ ಮಾಡಬೇಡ. ಕಿಂಚಿತ್ ಪಾಪ ಇದ್ದರೂ ಅದನ್ನ ದೂರ ಮಾಡು, ಒಂಚೂರು ಮಾಡ್ಲಕ್ ಹೋಗ್ಬೇಡ ಪಾಪ ಅನ್ನೋದು ಅಂತ. ಪಾಪ ದುರಿತ ಅನರ್ಥಕಾರಿ ಅದು, ಅದೊಂದು ಸ್ವಲ್ಪನೂ ಮಾಡ್ಲಕ್ ಹೋಗ್ಬೇಡ. ಅದು ಕಿಂಚಿತ್ ಇದ್ದರೂ ಸರಿ ಅದನ್ನ ಎರಡುಬಿಡಿ ನಡೀತದ ಅಂತ ಹೇಳಿ ಮಾಡ್ಲಕ್ ಹೋಗ್ಬೇಡ. ಉದಾಸೀನ ಮಾಡಬಾರದು, ಅದನ್ನ ನೆಗ್ಲೆಕ್ಟ್ ಮಾಡ್ಬೇಡ. ಅದನ್ನ ಬಹಳ ಕೇರ್ಫುಲ್ ಆಗಿ ಅದನ್ನ ದೂರ ಇಡು ನೀನು ಪಾಪವನ್ನ ಅಂತ. ಅದನ್ನ ಪ್ರಾರಂಭದಲ್ಲಿಯೇ ದೂರ ಮಾಡಬೇಕು. ಅದು ಸ್ವಲ್ಪವಿದೆ ಎಂದು ಉದಾಸೀನ ಮಾಡಿದ್ದಾದರೆ ಅದು ವಿಶೇಷವಾಗಿ ಬೆಳೆದು ಮುಂದೆ ನಿನಗೆ ಭವಬೀಜವಾಗುತ್ತದೆ. ಮುಂದೇನಾಗ್ತದೆ? ಭವಬೀಜ ಆಗ್ತದ. ಮುಂದೆ ಉದಾಸೀನ ಮಾಡಿದೆ, ಅದನ್ನ ಏನಾರ ನೆಗ್ಲೆಕ್ಟ್ ಮಾಡಿದಿ, ಏನ್ ಸಣ್ಣ ಪಾಪ ನಡಿ ಏನಾಗ್ತದ ಅಂತ ಏನ್ರಿ ಮಾಡಿದ್ರಿ, ಮುಂದೆ ಭವಬೀಜ ಅಂದ್ರೆ ಮತ್ತ ಅದು ಕರ್ಮದ ಅಕೌಂಟ್ ನಾಗ ಸೇರ್ಕೊಂಡು ಮತ್ತೆ ಅದನ್ನ ಅನುಭವಿಸ್ಲಕ್ ಇನ್ನೊಂದು ಜನ್ಮ ಬರಬೇಕಾಗ್ತದ ಅಂತ ಹೇಳ್ತಾರ. ವಿಶೇಷವಾಗಿ ಬೆಳೆದು ಮುಂದೆ ಭವಕ್ಕೆ ಬೀಜವಾಗುತ್ತದೆ. ನೀಚ ಜನ್ಮಗಳನ್ನು ಹಾಗೂ ದುಃಖ ಭೋಗವನ್ನು ನೀಡುತ್ತದೆ. ಮುಂದೆ ನೀಚ ಜನ್ಮ ಕೊಡ್ತದೆ ಮತ್ತು ದುಃಖ ಭೋಗ ನೀಡುತ್ತದೆ. ನಿಜಕ್ಕೂ ಪಾಪ ಇಹಪರಗಳೆರಡರಲ್ಲಿಯೂ ಹಾನಿ ಮತ್ತು ದುಃಖವನ್ನೇ ಉಂಟು ಮಾಡುತ್ತದೆ. ಎರಡು ಕಡೆಯದು ದಾನಿ ಇಹಪರ. ಇಹದಲ್ಲಿ ಏನ್ ಬೇಕಾಗಿದ್ರೆ ನಮ್ಗೆ ಇಹ ಅಂದ್ರೆ ಸಂಸಾರಕ್ಕೆ ಬದುಕ್, ಮತ್ತಿನ್ನೇನಿಲ್ಲ. ಇಹ ಲೋಕ ಪರಲೋಕ ಅನ್ನೋಣ, ಮತ್ತದ ಏನ್ ಲೋಕಗಳಿಲ್ಲ ಏನಿಲ್ಲ. ಇಹ ಅಂದ್ರೆ ಸಂಸಾರಿಕ ಬದುಕು, ಲೌಕಿಕ ಬದುಕು. ಲೌಕಿಕ ಬದುಕನ್ನ ಏನ್ ಬೇಕಾಗ್ಯದ ನಮ್ಗೆ? ಬೇಕಾದ್ರಪ್ಪ ಸುಖ ದುಃಖ ಬೇಡ, ಬರೀ ಸುಖ ಬೇಕು. ಭೋಗ ಇಹದಲ್ಲಿ ಭೋಗ ಬೇಕು. ಪರದಲ್ಲಿ ಅಂತಂದ್ರೆ ಇದು ಆಧ್ಯಾತ್ಮಿಕ ಪಾರಮಾರ್ಥಿಕ ಸಾಧನೆ ಮಾಡ್ತೇವಲ್ಲ, ಇಲ್ಲಿ ಏನ್ ಬೇಕು? ಮೋಕ್ಷ. ಇದು ಡೈಲಾಗ್ ಹೇಳಿವಲ್ಲ, ಸ್ಟ್ಯಾಂಡರ್ಡ್ ಡೈಲಾಗ್ಗಳು. ಇಹದಲ್ಲಿ ಭೋಗ, ಪರದಲ್ಲಿ ಮೋಕ್ಷ, ಇವೆರಡು ಬೇಕು. ಮೋಕ್ಷ ಅಂದ್ರೇನು? ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ. ಹಿಂಗ ಇಹದಲ್ಲಿ ಭೋಗ ಬೇಕು, ಪರದಲ್ಲಿ ಮೋಕ್ಷ. ಅದಕ್ಕ ಇಲ್ಲಿ ಏನಾಗ್ತದ, ಇಹ ಪರ, ಇಹ ಲೋಕ ಪರಲೋಕ ಹಿಂಗೆಲ್ಲ ಶಬ್ದಗಳು ಬಳಸ್ತಿರ್ತಾರ. ಇವೆಲ್ಲ ಏನಾಗ್ತದ ಅಂದ್ರ ಇಹ ಪರ ಎರಡಕ್ಕೂ ಈ ಪಾಪ ನಮಗ ಡ್ಯಾಮೇಜ್ ಮಾಡ್ತದ, ತೊಂದರೆ ಕೊಡ್ತದ ಅಂತ ಹಿಂಗ್. ಆದ್ದರಿಂದ ಮನುಷ್ಯ ಪಾಪವನ್ನ ದೂರ ಮಾಡಬೇಕು. ಅದ
ಅದನ್ನು ಅದು ಕಿಂಚಿತ್ತಷ್ಟು ಕಂಡ ಬಂದರೂ ಅದನ್ನು ಬಿಡದೇ ದೂರ ಮಾಡಬೇಕು, ಇದೇ ಯೋಗ್ಯವು ಅಂತ. ಈ ರೀತಿಯ ಓಕೆನಾ? ಏನಾದ್ರು ಡೌಟ್ ಅದ ಇದ್ರಾಗ? ಇದೇನು ಸ್ವಲ್ಪನು ಸಣ್ಣ ಪಾಪ ಇದ್ರೆ ಮಾಡ್ಬೇಡತ್ತೆ, ಮತ್ತೆ ಇದಕ್ಕೇನು ಎಕ್ಸ್ಪ್ಲೇನ್ ಮಾಡ್ಬೇಕು? ಸಣ್ಣ ಪಾಪ ಅಂತೇಳಿ ನಾವು ಅಲಕ್ಷ್ಯ ಮಾಡಿದ್ರೆ ಅದು ಮುಂದೆ ಇಹ ಪರ ಎರಡಕ್ಕೂ ತೊಂದರೆ ಕೊಡ್ತದ ಅನ್ನಂತ ಮಾತು ಹೇಳ್ಯಾರ ಅಷ್ಟೇ. ಇದ್ರೊಳಗೆ ಏನಂತ ವಿಶೇಷ ಇಲ್ಲ. ನೋಡಮ್ಮ, ಅವರ ದೃಷ್ಟಾಂತಗಳು ನೆನಪು ಬಂದು ಅಂದ್ರೆ ಹೇಳ, ಸಣ್ಣ ಸಮಸ್ಯೆ ಇದೆ, ಸ್ಪಾರ್ಕ್ ನೆಗ್ಲೆಕ್ಟೆಡ್ ಬರ್ನ್ಸ್ ದಿ ಹೌಸ್ ಅಂತ. ಒಂದು ಸಣ್ಣ ಕಿಡಿ ಸಹಿತ ನಾವು ನೆಗ್ಲೆಕ್ಟ್ ಮಾಡಿದೆವು ಅಂದ್ರೆ ಇಡೀ ಮನಿ ಸುಟ್ಟಾಗ್ತದ ಅನ್ನಂತದ್ ಒಂದು ಕತೆ ಅದ. ಅದೆಲ್ಲ ಕತೆಗಳು ಹೇಳ್ಕೋತ ಕೂತ್ರ ನಾವು ಮಾಡೋ ಕೆಲಸ ಅಲ್ಲೇ ಉಳಿ. ಇಹಲೋಕ ಪರಲೋಕಗಳ ಗಮನ ಗಮನ ನನ್ನ ಧರ್ಮವಲ್ಲ ಎಂದು ಹೇಳಿದ್ದೇನೆ. ನಿನ್ನೆ ಆಯ್ತು ಶ್ರೀ ವಿಚಾರ ಚಂದ್ರೋದಯ ಪಾಠ, ಶ್ರೀಮದ್ ನಿಜಗುಣ ಶಿವಯೋಗಿಗಳ ಪಾಠ. ಶ್ರೀ ವಿಚಾರ ಚಂದ್ರೋದಯ ಪಂಡಿತ್ ಪೀತಾಂಬರ್ಜಿ ಅವರ ಉಲ್ಲೇಖನ ಪ್ರಶ್ನೆ 76 ಮುಗಿದಿದೆ. ಪ್ರಶ್ನೆ 77 ಏನಿದು ಅಂದ್ರೆ, ಗುಣತ್ರಯಗಳು ಅಂದ್ರೆ ರಾಜಸ ತಾಮಸ ಸಾತ್ವಿಕ ಅಂತ ಏನದವಲ್ಲ, ಈ ಗುಣತ್ರಯಗಳು ಇವು ನಾನು ಅಲ್ಲ, ನಾನು ಅಲ್ಲ, ನನ್ನವು ಅಲ್ಲ, ಅವು ನನ್ನ ಧರ್ಮಗಳೇ ಅಲ್ಲ, ಅವೆಲ್ಲ ಸೂಕ್ಷ್ಮ ಶರೀರದ ಧರ್ಮಗಳು ಅಂತ ಹೇಗೆ ತಿಳಿಯಬೇಕು ಅಂತ ಪ್ರಶ್ನೆ. ಅದಕ್ಕೆ ಅವರೊಂದು ದೃಷ್ಟಾಂತ ಕೊಟ್ಟಾರ. ಏನ್ ದೃಷ್ಟಾಂತ ಕೊಟ್ಟಾರಂದ್ರ, ಒಂದು ಅರಮನೆ ಇದೆ, ಇವು ಮೂರು ನನ್ನ ಅಲ್ಲವೇ ಅಲ್ಲ, ಇವು ಮೂರು ಬಂದಾಗ್ಬೇಕು, ರಾಜಸ ತಾಮಸ ಸಾತ್ವಿಕ. ಒಂದ್ ಕಡೆ ಹಾಡಾದ ನೋಡ್ರಿ, ತ್ರಿಗುಣ ತ್ರಿಮೂರ್ತಿ ರೂಪ ದತ್ತಾತ್ರೇಯ ತ್ರಿಗುಣಾತೀತ ದತ್ತಾತ್ರೇಯ. ತ್ರಿಗುಣಗಳಿಂದ ಅತೀತವಾದವನು ಅದು. ಈ ತ್ರಿಗುಣಾತೀತ ಆಗ್ಬೇಕಾಗಿದೆ. ಯಾವಾಗ ನಿಮಗ ಶುದ್ಧ ಬ್ರಹ್ಮ ಸ್ವರೂಪ ಪ್ರಾಪ್ತಿ ಆಯ್ತು ಅಂದ್ರ ಈ ಮೂರು ಗುಣಗಳಿಂದ ಅತೀತ ಆಗ್ಬೇಕು, ತ್ರಿಗುಣಾತೀತ ಆಗ್ಬೇಕು. ಸಾಧನೆಗೆ, ಆಧ್ಯಾತ್ಮ ಸಾಧನೆಗೆ ಇವು ಮೂರು ಉಪಯೋಗ ಇಲ್ಲ. ಇವು ಮೂರು ಬಂದಾದಾಗೆ ನಿಮ್ಮದು ನಿಜವಾದ ಆಧ್ಯಾತ್ಮ ಸಾಧನೆ, ಸ್ವರೂಪ ಜ್ಞಾನ, ಸ್ವರೂಪ ದರ್ಶನ ಆಗ್ತದೆ. ಈ ಮೂರರಾಗ ಒಂದು ಇತ್ತಂತಂದ್ರೂ ಸ್ವರೂಪ ದರ್ಶನ ಆಗಲ್ಲ.
ಸಾತ್ವಿಕನು ದಾಟಬೇಕು, ರಾಜಸನು ದಾಟಬೇಕು, ತಾಮಸನು ದಾಟಬೇಕು. ಕೆಲವೊಂದು ಜನ ಏ ಅದಂಗ್ರಿ ಸಾತ್ವಿಕ ದಾಟಿದ್ರೆ ಹಂಗ್ರಿ, ಸಾತ್ವಿಕ ಇದ್ರೆ ಎಲ್ಲ ಸಾಧನೆ ಮಾಡ್ಲಕ್ ಸಾಧ್ಯ ಆಗ್ತದ, ಹಿಂಗೆಲ್ಲ ಸಾತ್ವಿಕ ಅಂದ್ರೆ ಬಹಳ ಚಲೋ ಅಂತ ತಿಳ್ಕೊಂಡಾರ. ಸಾತ್ವಿಕರಲ್ಲಿ ಏನಿರ್ತದಪ್ಪ ಅಂತಂದ್ರೆ, ನಾನ್ ಚಲೋ ಅಂತೇಳಿ ಒಂದ್ ಅಹಂಭಾವ, ಅದೊಂಥರ ಸಾತ್ವಿಕರಲ್ಲಿ ನಾ ದಿನ ದೇವಸ್ಥಾನಕ್ ಹೋಗ್ತೀನಿ, ದಿನ ಮೂರೊತ್ತು ಸ್ನಾನ ಪೂಜೆ ಮಾಡ್ತೀನಿ, ನಾನು ಅಷ್ಟು ಜಪ ಮಾಡ್ತೀನಿ, ಇಷ್ಟು ಜ್ಯೋತಿರ್ಲಿಂಗ ದರ್ಶನ ಮಾಡ್ಕೊಂಬಂದಿನಿ, ಅಹಂಭಾವ ಇರ್ತದ ಸಾತ್ವಿಕತೆಯಲ್ಲಿ. ನಾ ಚಲೋ ಅನ್ನೋದೇ ಒಂದು ಅಹಂಭಾವ. ಒಬ್ಬರ ಕಡೆಯಿಂದ ಪಟ್ಟು ಮಾಡಿಸ್ಕೊಂಡು ತೋರಿಸ್ಕೊಂಡಿಲ್ಲ, ಅರೆ ಹಂಗೆ ಇರ್ಬೇಕು, ಬಟ್ಟು ಮಾಡಿಸ್ಕೊಂಡು ತೋರಿಸ್ಕೊಳ್ಳಂಗಿರೋದಕ್ಕೆ ಮತ್ತೆ ಅದಕ್ಕೆ ಒಂದ್ ದೊಡ್ಡ ಕತೆ ಮಾಡ್ಕೊಂಡ್ಬಿಡ್ತಾರ. ನಾ ಬಹಳ ಚಲೋ ಅದೀನಿ, ಬಹಳ ಚಲೋ ಅದೀನಿ, ಬಹಳ ನಾ ಚಲೋ ಅದೀನಿ ಅನ್ನೋದೇ ಒಂದು ಸಾತ್ವಿಕ ಅಹಂಭಾವ. ಇದು ಎಷ್ಟು ಜ್ಞಾನ ಇದ್ರು, ಬೆಕ್ಕದಷ್ಟು ತಿಳುವಳಿಕೆ ಇದ್ರು ಸಹಿತ, ಈಗ ನೋಡ್ರಿ ನಾ ವಿಚಾರ ಚಂದ್ರೋದಯ ಹೇಳಕತ್ತೀನಿ, ನನಗ ಅಷ್ಟು ಮಂದಿ ಮುಂದೆ ಕೂತು ಕೇಳಕತ್ತಾರ ಅನ್ನೋದು ಹೆಂಗಿರ್ತದ? ಸೊಕ್ಕಲ್ಲ ಇದು, ಇಂಥವ್ ಮಾತಾಡೋದು ಇಂಥವೆಲ್ಲ ಮಾತಾಡ್ಬಾರ್ದು. ಸುಮ್ಮನೆ ಏನೋ ಪರಮಾತ್ಮನ ಸೇವೆ ಮಾಡ್ಲಕ್ಕ ಅಷ್ಟೇ, ಪರಮಾತ್ಮನ ನೆನೆಸ್ಲಕ್ಕತ್ತಿ. ಈ ಭೂಮಿ ಮೇಲೆ ಹುಟ್ಟಿ ಬಂದೀವಿ ಅಂದ್ಮೇಲೆ ಪರಮಾತ್ಮನ ನೆನೆಸದ್ ನಮ್ ಕರ್ತವ್ಯ ಅದ, ಏನೋ ಮಾಡ್ಲಕ್ಕತ್ತೀವಿ ಅಷ್ಟೇ. ಏ ಅಂಥವ್ರು ಬರ್ತಾರ ನಮ್ ಸತ್ಸಂಗಕ್ಕೆ, ಇಂಥವ್ರು ಬರ್ತಾರ ಅಂಥವ್ರಿಗೆ, ಇವೆಲ್ಲ ಸಾತ್ವಿಕ ಅಹಂಭಾವ, ಸಾತ್ವಿಕ ಅಹಂಭಾವ. ಈ ಬೇರೆ ತಾಮಸಿಕ ರಾಜಸಿಕ ಅಹಂಭಾವದಕ್ಕಿಂತ ಈ ಸಾತ್ವಿಕ ಅಹಂಭಾವ ಏನದ ಬಹಳ ಡೇಂಜರ್ ಇದು. ಏ ನನಗ ಹಿಂಗಂದಾರ, ನನಗ್ ಹಿಂಗಂದಾರ, ಹಂಗಂದಾರ, ಅವ್ ದೊಡ್ಡ ಮಾಡ್ಕೊಂಡು ಕುಂದ್ರ ಅದನ್ನೇ ದೊಡ್ಡದು. ನಾನು ಇಷ್ಟು ಚಲೋ ಇದ್ರು ನನಗ ಹಂಗ, ನೀನ್ ಎಷ್ಟು ಚಲೋ ಇದ್ರೇನು, ನೀನ್ ಎಡ್ ಕೆಟ್ಟ ಇದ್ರೇನು ಅನ್ನೋರು ಅಂತಿರ್ತಾರ, ಆಗವ ಆತಿರ್ತಾವ. ಆದ್ರ ಈ ಅಹಂಭಾವ, ಮುಂಜಾನೆ ಕರೆಕ್ಟ್ ನಾನು 10 ಗಂಟೆಗೆ ಡ್ಯೂಟಿ ಬರ್ತೀನಿ, ನನಗೆ ನೀವ್ ಹಿಂಗ ಅಂತೀರಿ ಅಥವಾ ಬಾಸನ್ ಸಂಗಟ ಜಗಳಕ್ ಬೀಳ್ತಿರ್ತಾರ ಕೆಲವೊಂದು ಸ್ಟಾಫ್ ಮೆಂಬರ್ಸ್. ಅರೆ 10 ಗಂಟೆಗೆ ಬರೋದಕ್ಕೆ ಪಗಾರ ಕೊಡ್ತಾರ ಅಲ್ಲಿ, ನಿಮ್ ಡ್ಯೂಟಿ ಇರೋದೆ 10 ಗಂಟೆಗೆ, ಹಿಂಗ್ ಇರ್ಬೇಕು ಹಿಂಗ್ ಬರ್ಬೇಕಂತೆ ಅದ. ಮತ್ತ ಅದ್ರಾಗ ಮತ್ತೇನ್ ಸಾಡತ್ತೆ, ನಾನು 10ಕ್ಕೆ ಬರ್ತೇನೆ, ಬೇರೆಯವರೆಲ್ಲ ತಡ ಮಾಡಿ ಬರ್ತಾರ, ನಾನು 10ಕ್ಕೆ ಬರ್ತೇನೆ, ಹ್ಮ್ ಕರೆಕ್ಟ್ ಟೈಮ್ ಡ್ಯೂಟಿಗೆ ಬರ್ತೇನೆ. ಕರೆಕ್ಟ್ ಇದ್ದದ್ದೇ ಒಂದ್ ಸೊಕ್ಕು, ಚಲೋ ಇದ್ದದ್ದೇ ಒಂದ್ ಸೊಕ್ಕು. ಸಾತ್ವಿಕರಲ್ಲಿ ಇದು ಮಾನ್ ಸೊಕ್ಕಿನ ಬುದ್ಧಿ ಇರ್ತದ, ಚಲೋ ಅದನ ಎಲ್ಲ ಕರೆಕ್ಟ್ ಅದನ, ಏನ್ ಸುಳ್ಳು ಹೇಳಂಗಿಲ್ಲ, ಕಳತನ ಮಾಡಂಗಿಲ್ಲ, ಬಹಳ ಒಳ್ಳೆ ಮನುಷ್ಯ. ಆದ್ರ ಸೊಕ್ಕು ಒಳಗ ತುಂಬಿ ತೊಳಕ್ತಿರತ್ತ, ಇವೆಲ್ಲ ದಾಟಬೇಕು. ಸಾತ್ವಿಕನೂ ದಾಟ್ಬೇಕು, ಎಲ್ಲಾನು ದಾಟ್ಬೇಕು. ಬಾರಿ ಹನುಮಂದೇವ್ರ ಭಕ್ತಿ ಇದ್ನಂತಮ್ಮ, ಭಕ್ತಿ 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 ಚಲೋ ಇದ್ನಂತ, ಬಹಳ ಚಲೋ ಭಕ್ತ, ದೊಡ್ಡ ಹೆಸರು ಅಂತ. ಕಡಿಗೆ ನೌಕರಿ ಮಾಡಿ ಲಾಸ್ಟಿಗೆ ರಿಟೈರ್ಮೆಂಟ್ ಬಂತ, ರಿಟೈರ್ಮೆಂಟ್ ಬಂದ್ಮೇಲೆ ಬಂದ್ ರೊಕ್ಕದಾಗ ಬಂದ ಇಟ್ಟು ಏನಾರ ದೇವ್ರಿಗೆ ಮಾಡೋಣ ಅಂತ ಮಾಡಿ, ಹನುಮಂತ ದೇವ್ರಿಗೆ ಏನ್ ಮಾಡ್ಬಿಟ್ಟ, ಬೆಳ್ಳಿ ಕವಚ ಮಾಡಿಸ್ಬಿಟ್ಟ. ಹನುಮಂತ ದೇವ್ರಿಗೆ ಬೆಳ್ಳಿ ಕವಚ ಮಾಡಿಸಿ ಮೇಲ ಗುಡಿ ಹತ್ರ ಬಹಳ ಓಡಾಡ್ಲಕತ್ತಿನಂತ, ಅಲ್ಲೇ ಎಲ್ಲಾರ ಕಟ್ಟಿ ಮೇಲೆ ಕೂಡೋದು ವಿಚಾರ ಮಾಡೋದು ಇಷ್ಟೆಲ್ಲ ಬೆಳ್ಳಿ ಕವಚ ಮಾಡಿಸಿನ ಅಂದ್ರೆ ಜನರ ಬಾಯಿ ಒಳಗ, ಇವನೀಗ ತನಗ ಹೊಗಳ್ಬೇಕು ಅನ್ನೋದು ಸಾತ್ವಿಕ ಮನುಷ್ಯಗ ಭಾರಿ ಇಂಟ್ರೆಸ್ಟ್. ಯಾರ ಹೊಗಳಿದ್ರೆ ಬಲೆ ಖುಷಿ, ಅವನಿಗೆ ಹೊಗಳ್ಬೇಕನ್ನೋದು ಭಾರಿ ಇಂಟ್ರೆಸ್ಟ್. ಏನ್ ಮಾಡುದ, ಯಾರ ಬಾಯಾಗಾರೆ ನನ್ ಸುದ್ದಿ ಬರ್ತದೇನು, ಮಾತಾಡ್ತಾರೇನು, ನನ್ ಬಗ್ಗೆ ಏನ್ ಅಂತಾರ, ಬೆಳ್ಳಿ ಕವಚ ಮಾಡಿನಿ, ಬಹಳ ಒಳ್ಳೆ ಕೆಲಸ ಮಾಡಿನಿ, ಇಲ್ಲಿ ತನಕ ಯಾ ಸ್ವಲ್ಪವಾಗ್ಲು ಮಾಡ್ಲಾರ ಕೆಲ್ಸ ನಾ ಮಾಡಿನಿ ಅಂತ ಹಿಂಗೆಲ್ಲ ಅವನಿಗೆ ಭಾರಿ ಒಳಗ ಅಹಂಕಾರ ತುಂಬಿಕೊಂಡು ಬೆಳ್ಳಿ ಕವಚ ಮಾಡಿಸಿನ. ಯಾರು ಏನಿಲ್ಲ, ಮುಂಜಾನೆ ವಾ ಆದ್ರೂ ನಮಸ್ಕಾರ ಮಾಡಿದ್ರು ಬರ್ತಿದ್ರು, ಓದ್ತಿದ್ರು ನಮಸ್ಕಾರ ಮಾಡ್ತಿದ್ರು ಬರ್ತಿದ್ರು. ಒಬ್ಬನ ಬಾಯಾಗ್ನು ಬೆಳ್ಳಿ ಕವಚ ಸುದ್ದಿನೇ ಇಲ್ಲಲ್ಲ, ಅವ್ರಿಗೆ ಮನಸ್ಸಿನಾಗ ಇರ್ತದ, ಅವ್ರ ಬಾಯಲ್ಲಿ ನಿಂತು ಹೊರಗೆ ತೆಗಿಬೇಕಾದ್ರೆ ಏನಾರ ಒಂದಿಷ್ಟು ಪ್ರಯತ್ನ ಮಾಡೋಣ ಅಂತೇಳಿ ಹೋಗೋರಿಗೆ ಬರೋರಿಗೆ ಅದು ಕವಚ ನೋಡಿದ್ರೇನು, ಬೆಳ್ಳಿ ಕವಚ ನೋಡಿದ್ರೇನು ಅಂತ ಕೇಳ್ತೇನೆ. ಹಾ ನೋಡಿವ್ ನೋಡಿ,
ಚಲೋ ಆಗ್ಯದ. ಚಲೋ ಆಗ್ಯದ, ಚಲೋ ಆಗ್ಯದ. ಆಯ್ತು ಹಿಂಗೆ ಮಾತಾಡ್ಕೋತ ಏನ್ ಮಾಡ್ಬಿಟ್ಟ ಅವ್ರು ಹನುಮಾನ್ ದೇವರದು ಮಂತ್ರ ಹನುಮಾನ್ ಚಾಲೀಸ್ ಹೇಳ್ಕೋತ ಬರ್ತಿದ್ರು, ಓದ್ತಿದ್ರು. ಅವ್ರ ಮಂತ್ರ ಹನುಮಂತ ದೇವ್ರ ಬಿಡಿಸಿ ಇವ ಕವಚ ಮಂತ್ರ ಚಾಲು ಮಾಡ್ಬಿಟ್ಟ. ನನ್ ಕವಚ ಯಾಕಾಗ್ಯದ ನೋಡು, ಕವಚ ಎಲ್ಲಿ ಮಾಡಿಸಿ ನಿ ಗೊತ್ತಾ, ಅಲ್ಲಿ ಮಾಡಿಸಿ ಗೊತ್ತಾ, ಎಷ್ಟು ಮಾಡಿ ಎಷ್ಟು ರೊಕ್ಕ ಖರ್ಚಾಗ್ಯದ ಗೊತ್ತಾ, ಚಾಲು ಮಾಡ್ದ. ಅವ್ರ ತಲೆಗೆಲ್ಲ ಇಂಥವ್ ತುಂಬಿಬಿಟ್ಟ ಅಲ್ಲಿ ಎಲ್ಲ ಹೋಗೋರು ಬರೋರು ಹನುಮಾನ್ ದೇವ್ರ ಸುದ್ದಿನೇ ಮಾಡ್ಲಕ. ಹನುಮಾನ್ ದೇವ್ರ ಸುದ್ದಿ ಬಿಟ್ಟು ಇದೆ, ಹನುಮಾನ್ ದೇವ್ರ ಸುದ್ದಿ ಬಿಟ್ಟು ಏನ್ ಮಾಡ್ಲಕತ್ರು, ಕವಚ ಸುದ್ದಿ ಮಾತಾಡ್ಲಕತ್ರು. ಹನುಮಾನ್ ದೇವ್ರದ ಎಲ್ಲ ಮಂತ್ರ ಬಿಟ್ರು, ಎಲ್ಲ ಬಿಟ್ರು, ಎಲ್ಲ ತಲೆಗ ಕವಚ, ಕವಚದ ರೇಟು, ಕವಚ ಎಲ್ಲಿ ಮಾಡ್ಸನ, ಎಂತ ಮಾಡ್ಯಾನ, ಎಲ್ಲಿ, ಬರೀ ಅವೇ ಡಿಟೇಲ್ಸ್ ಇದಾಗ್ಲಕತ್ರು. ಹನುಮಾನ್ ದೇವ್ರಿಗೆ ಅಂಜಿಕ್ ಬಂದ್ಬಿಡ್ತು, ಇವ ಏನಪ್ಪ ಎಂತ ಡೇಂಜರ್ ಮನುಷ್ಯ ಅದನ, ಇವನಿಗೆ ಸಾತ್ವಿಕ ಮನುಷ್ಯ ಅಂತೇಳಿ ಇವನಿಗೆ ಪ್ರಿಫರೆನ್ಸ್ ಕೊಟ್ರ. ಇವ ನೋಡಿದ್ರ ಒಂದಿಟ್ಟು ಏನೋ ಸೇವೆ ಮಾಡಿ ಊರ್ ಮಂದಿ ತೆರಿ ಕೆಡಿಸಿಟ್ಮೇಲೆ ಎಲ್ಲರ ತಲೆಗ ಬರೇ ಕವಚಿದ್ದೇ ಚಿಂತೆ ನಡೆದದ. ನಂದು ಮಂತ್ರ ಹೇಳಿ ನನ್ನಿಂದ ಅವ್ರ ಆಶೀರ್ವಾದ ಪಡ್ಕೊಂಡು ಅವರು ಒಂದಿಷ್ಟು ಪರಮಾನಂದ ಹೊಂದ್ತಾರಂತಂದ್ರೆ ಅದು ಬಿಟ್ಟು ಕವಚ ಎಷ್ಟು ತೊಲಿ ಆಯ್ತು, ಎಷ್ಟಕ್ಕ ಗ್ರಾಮ ಆಯ್ತು, ಬರೇ ಇತ್ತವೆ ಮಾತಾಡ್ಲಿಕ್ಕತ್ತಾರ, ಇನ್ ಏನ್ ಮಾಡ್ಬೇಕಂತ ಹೇಳಿ ರಾತ್ರಿ ಆ ಸಾತ್ವಿಕ ಮನುಷ್ಯನ್ ಕನಸ್ನಾಗ ಬಂದಂತ ಹನುಮಂತ ದೇವ್ರು ಬಂದು ಲೇ ಮಗನೇ ಅಂದಂತ. ಏನಪ್ಪಾ ಏನ್, ನಾನು ಹನುಮಂತ ಬಂದಿನಿ, ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಮುಂಜಾನೆ ಹೇಳೋದ್ರಾಗೆ ನೀನ್ ಕವಚ ಕಿತ್ಕೊಂಡು ಹೋಗಲ್ಲ ಯಾ ಕಡೆ ಅಂತ. ನೀನ್ ಕವಚ ಬೇಡ, ಏನೋ ಬೇಡ. ಯಾಕಪ್ಪ ಏನಾಯ್ತು, ನಮ್ ಭಕ್ತರೆಲ್ಲ ನಮ್ ಒಂದು ಮಂತ್ರಗಳು ಅಷ್ಟೋತ್ತರಗಳು ಅವು ಇವು ಏನೇನೋ ಹೇಳ್ಕೊಂಡು ಹನುಮಾನ್ ಚಾಲೀಸ್ ಹೇಳ್ಕೊಂಡು ನಮ್ ಸಾಧನೆ ಒಳಗ ಮುಣಿಗಿ ಒಂದ್ ಒಳ್ಳೆ ಮೂಡಿನಾಗಿದ್ರು. ಆ ಎಲ್ಲ ಮೂಡ್ ಹಾಳು ಮಾಡಿ ಬರೇ ಕವಚದ ಸುದ್ದಿ ಮಾತಾಡಿ ಬರೇ ನಿಂದೆ ಹೆಂಗ್ ಮಾಡಕತ್ತಿದೆ, ಅದಕ್ಕೆ ಮೊದಲು ನೀನ್ ಕವಚ ಕಿತ್ಕೊಂಡು ಹೋಗು, ಇಲ್ಲಾಂದ್ರೆ ನೀನ್ ನುಂಗುತ್ತೀನಿ ನೋಡೋಣ ಅಂತ ಅನ್ಮಕ್ತ. ಅದಕ್ಕ ಸಾತ್ವಿಕತೆ ಏನಷ್ಟು ಸುರಕ್ಷತೆ ಇಲ್ಲ, ಒಳಗ ಸೊಕ್ಕು ಬಹಳ ಇರ್ತದೆ. ಆ ಸೊಕ್ಕ ನಾ ಚಲೋ ಅನ್ನೋದು ಅದನ್ನ ದಾಟಬೇಕ್ರಿ, ಎಲ್ಲ ದಾಟ್ಬೇಕು. ಜ್ಞಾನ ಬೆಕ್ಕದಟ್ಟಿದ್ರು ಅದ್ರೊಳಗ ಅಹಂಕಾರ ಬಂತಂತಂದ್ರೆ ಅದು ಅಜ್ಞಾನನೇ ಆಗ್ತದೆ. ಬೆಕ್ಕದಷ್ಟು ಜ್ಞಾನ ಇದ್ದಿರ್ಬೋದು, ಬೆಟ್ಟದಷ್ಟು ಜ್ಞಾನ ಇದ್ದಿರ್ಬೋದು, ಅಹಂಕಾರ ಬಂತು ಅಜ್ಞಾನನೇ ಆಗ್ತದೆ. ಅವ್ ನೋಡ್ರಿ ಅಹೋರಾತ್ರ ಯಾರ್ಯಾರು ಪ್ರಶ್ನೆ ಕೇಳಿದ್ರ ನೀ ಶಾಣೆ ಇದೆಯತ್ತೆ ನಿನಗ್ ಪ್ರಶ್ನೆ, ಏಯ್ ನನಗೇನು ಕೇಳಬೇಡ, ನನಗೇನು ಗೊತ್ತಿಲ್ಲ, ನಾನು ದಡ್ಡ, ನಾನು ಮೂರ್ಖ, ನೋಡ್ರಿ ಹೆಂಗ ಹೇಳ್ತಾನ. ಈ ತರ ಬರ್ಬೇಕು ಕ್ಯಾರೆಕ್ಟರ್, ನನಗೇನು ಗೊತ್ತಿಲ್ಲ, ನನಗೆಲ್ಲ ಗೊತ್ತದ ತಿಳ್ಕೊತ ಅನ್ನಂತಂದ್ರೆ ಮುಗಿದು ಹೋಗ್ಬಿಡ್ತದ. ಜ್ಞಾನದ ಅಜ್ಞಾನ ಅಂತಾರ, ಜ್ಞಾನದ ಅಜ್ಞಾನ. ಒಂದು ಪ್ರಶ್ನೆ ಮುಂದಿಟ್ಕೊಂಡು ಅದಕ್ಕೆ ಉತ್ತರ ಬಿಡಿಸಿ ಹೇಳಿದ್ರೆ ಗುರು ಅಂತಾರ. ಈಗ ನೋಡ್ರಿ ಒಂದ್ ಪ್ರಶ್ನೆ ಮುಂದಿಟ್ಕೊಂಡು ಕೂತೀವಿ, ಸಾತ್ವಿಕ ರಾಜಸ ತಾಮಸ ಈ ಗುಣ ವೃತ್ತಿಗಳು ನಾನಲ್ಲ ನನ್ನವು ಅಲ್ಲ, ಇದು ಹ್ಯಾಂಗ ತಿಳ್ಕೋಬೇಕು ಅಂತ ಒಂದು ಪ್ರಯತ್ನ ಮಾಡ್ಕೋತ ಹೋಗ್ಬೇಕು. ಈ ತರ ಮಾಡಿದ್ರೆ ಅದಕ್ಕ ಗುರು ಅಂತಾರ. ಇದನ್ನ ಬಿಟ್ಟು ಏನೇನೋ ಎಕ್ಸ್ಪ್ಲೇನ್ ಮಾಡಿ ಕಡೆಗೆ ಎದ್ದೋಗ ತಲೆಗೆ ಒಂದು ಹುಳ ಬಿಟ್ಟು ಕಳಿಸ್ಬಿಡೋದು, ಏನಾರು ಒಂದು ಪ್ರಶ್ನೆ ಕೇಳ್ಬಿಟ್ಬಿಡೋದು. ಆ ಇದಕ್ಕೆ ಉತ್ತರ ಕಂಡಿಡಿ, ಆ ಉತ್ತರ ಕಂಡಿಡಿ ಅಂತ ಅದು ಏನ್ ಭಾರಿ ಕ್ಯೂರಿಯಾಸಿಟಿ ನಿಂತು ಏನ್ ಭಾರಿ ಕ್ವಶನ್ ಭಾರಿ ಉತ್ತರ ಅನ್ನಂಗ್ ಊರ್ ಮಂದಿ ದೇಶದ ಮಂದಿಗೆಲ್ಲ ನಮ್ ಗುರುಗಳು ಇಂಥ ಪ್ರಶ್ನೆ ಕೇಳಾರ ಹೆಂಗ್ ಮಾಡಮು ಅಂತೇಳಿ ಕೇಳ್ಕೋತ್ 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 ಆ ಉತ್ತರ ಅವ್ರ ಬಲ್ಲಿ ಇರ್ತದ. ಲಾಕ್ ಕೊಟ್ಟ ಕೈಯ ಕೊಟ್ಟು ಚಾವಿ ತಮ್ಮ ಜೋಬ್ನಾಗ ಇಟ್ಕೊಂಡ್ಬಿಟ್ಟಿರ್ತಾರ. ಇದ್ರ ಚಾವಿ ಎಲ್ಲಾದ ಹುಡುಕೋತ ಅವ್ರು ಏನ್ ಹೇಳ್ಬೇಕಂತ ಇರ್ತಾರ ಅದು ಅವ್ರ ಬಲ್ಲಿ. ಇವೆಲ್ಲ ಏನದವ ಬುದ್ಧಿವಂತಿಕೆ ಕೆಲಸ ಹೊರತು ಆಧ್ಯಾತ್ಮ ಸಾಧನೆಗೆ ಉಪಯೋಗ ಆಗಲ್ಲ ಇಂಥವೆಲ್ಲ. ನಾವು ರೊಟ್ಟಿ ಕೊಟ್ಟಿವಿ ಪಲ್ಯ ಎಲ್ಲರ ನೀಡಿಸ್ಕೊಂಡ್ ಬರ್ರಿ ಓರಿ ಅಂದಂಗ ಆತ. ರೊಟ್ಟಿ ಪಲ್ಯ ಎಡ್ಡು ಕೊಟ್ಟು ಪರಿಪೂರ್ಣ ಜ್ಞಾನ ಕೊಟ್ರೆ ಅದು ಗುರು, ಅದು ಜ್ಞಾನ, ಅದು ಶಿಷ್ಯ. ಹಿಂಗೆ ಅದಕ್ಕೆ ಯಾರೇ ಏನೇ ಪ್ರಶ್ನೆ ಕೇಳಿದ್ದು ಅದು ಅವ್ರ ಬಲ್ಲೇ ಉತ್ತರ ಕೇಳ್ಬೇಕೆ ಹೊರತು ಅದ್ ತಲೆ ಹುಳ ಹೋಗಿಸ್ಕೊಂಡು ಊರ್ ಮಂದಿ ತಲೆ ಕೆಡಿಸ್ಕೊಂಡು ಎಲ್ಲ ಕಡೆ ಅದೇ ಚರ್ಚೆ ಮಾಡಬಾರ್ದು. ಅದರಿಂದ ಏನೂ ಉಪಯೋಗ ಆಗಂಗಿಲ್ಲ. ನೀವು ಏನದಿರಿ, ನಾನು ಶುದ್ಧ ಬ್ರಹ್ಮ, ನಿಮಗಿಂತ ದೊಡ್ಡವ್ರು ಯಾರ್ಯಾರು ಇಲ್ಲ, ಯಾ ಗುರುನೂ ಇಲ್ಲ, ಯಾ ದೇವ್ರೂ ಇಲ್ಲ. ಇದೊಂದು ತಿಳ್ಕೊಂಡ್ಬಿಡ್ರಿ ನೀವು, ನಿಮಗಿಂತ ದೊಡ್ಡವರು, ನಿಮಗಿಂತ ಶ್ರೇಷ್ಠ, ನಿಮಗಿಂತ ಗ್ರೇಟ್ ಯಾರ್ಯಾರ್ಯಾರ್ಯಾರ್ಯಾರು ಇಲ್ಲ. ಯು ಆರ್ ಸುಪ್ರೀಂ, ಯು ಆರ್ ಫೈನಲ್ ಅಥಾರಿಟಿ.
ಅಂತ ಒಂದು ದೊಡ್ಡ ಶಕ್ತಿ ನೀವು ಇಟ್ಕೊಂಡು ಸುಮ್ಮನೆ ಯಾವನಿಗೋ ಗುರು ಅಂತ ತಿರುಗಾಡೋದು, ಯಾವ್ದಕ್ಕೋ ದೇವರಂತ ತಿರುಗಾಡೋದು, ನೀವು ಎಲ್ಲಿ ತನಕ ನೀವು ಇನ್ನೊಬ್ಬರನ್ನ ಶ್ರೇಷ್ಠ ಮಾಡಿ ಓದ್ತೀರಿ ಅಲ್ಲಿ ತನಕ ಅವೆಲ್ಲ ಅನಾತ್ಮಗಳೇ, ನೀವೇ ಆತ್ಮ. ಇದನ್ನ ತಿಳ್ಕೊಂಬಿಡ್ರಿ, ಇನ್ನಾಮದಾರ ನೀವು ಗುರು ಅಂತ ನೀವು ತಿಳ್ಕೊಂಡ್ರಿ ಆಯ್ತು, ತಿಳಿಸಿಕೊಳ್ಳುವ ವಸ್ತು ಆಗ್ಬಿಡ್ತದ ಅದು, ಇನ್ನಾಮದಾರ ಅನಾತ್ಮ ಆಗ್ತದ, ನೀವು ಆತ್ಮ ಆಗ್ತೀರಿ. ಇದೆಲ್ಲ ದೇವರಿಗೆ ನೀವು ಅನಾತ್ಮ ಆಗ್ಬಿಡ್ತೀರಿ. ಏನ ದೇವ್ರನ್ನ ನೋಡಕ್ ಬರ್ತೀನಿ, ದೇವ್ರ ದರ್ಶನ ಆಯ್ತೇನು, ದರ್ಶನ ಕೊಟ್ಟತಂದ್ರ ಅನಾತ್ಮ ಆಗ್ಬಿಡ್ತದ, ತಿಳ್ಕೊಂಬಿಡ್ರಿ. ಇದನ್ನು ಪೀತಾಂಬರ್ಜಿ ನಿಶ್ಚಲ್ ದಾಸ್ತಿ ಇವುಗಳನ್ನ ತಿಳ್ಕೊಬೇಕತ್ತು, ಹೋದ್ರಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರಿ ಅವು ಅನಾತ್ಮಗಳಾಗ್ತಾವ, ನೀವು ಆತ್ಮ ಆಗಿರ್ತೀರಿ. ಇಲ್ಲಿ ಆಗ ಇಲ್ಲೆಲ್ಲ ಏನು ಮಾಡಂತವ್ ಏನ್ ಇಲ್ಲ, ಎಲ್ಲ ಅದು ಮಾರ್ಗದರ್ಶನ ಏನ್ ಕೊಡ್ತಿರ್ತಾರ ಅದರ ಪ್ರಕಾರ ಅನುಭವಿಸ್ಬೇಕಷ್ಟೇ, ಅನುಭವಿಸಿ ನೀವೇ ಪೀತಾಂಬರ್ಜಿ ಆಗ್ಬೇಕು, ನೀವೇ ನಿಶ್ಚಲ್ ದಾಸ್ತಿ ಆಗ್ಬೇಕು, ನೀವೇ ವಿಚಾರ ಚಂದ್ರೋದಯ ಆಗ್ಬೇಕು, ನೀವೇ ಇನಾಮದರ್ಜಿ ಆಗ್ಬೇಕು, ಮತ್ತಿನೇನಾಗ್ಬೇಕು ಎಲ್ಲ ನೀವೇ ಆಗ್ಬೇಕು. ನಿಮ್ಮಿಂದ ಭಿನ್ನವಾಗಿ ಯಾವ್ದನ್ನ ದೊಡ್ಡದಂತ ಮಾಡ್ಕೊಂಡು ಹೋತಿರಿ, ಯಾವುದೇ ವಿಷಯ ಇರ್ಲಿ ಅದನ್ನ ಸುಮ್ಮನೆ ಅರ್ಥ ಮಾಡ್ಕೊಂಡು ಅನುಭವಿಸ್ಬೇಕೆ ಹೊರತು ಆ ಪ್ರಶ್ನೆಗಳನ್ನ ತಲೆ ಹಾಕೊಂಡು ಊರೆಲ್ಲ ಅಡ್ಯಾಡೋದಿಲ್ಲ. ಅದು ಏನದ, ನಿಮ್ಮ ಗೌರವಕ್ಕೆ ತಕ್ಕಂತ ಕೆಲಸ ಅಲ್ಲ. ಒಂದ್ ರೊಟ್ಟಿ ತಗೊಂಡು ಪಲ್ಯ ಸಲ ಊರೆಲ್ಲ ಅಡ್ಡಾಡಿದ್ರೆ ಮರ್ಯಾದೆ ಇರ್ತದೆ, ಯಾರು ರೊಟ್ಟಿ ಕೊಟ್ಟಿರ್ತಾರೋ ಅವರೇ ಪಲ್ಯ ನೀಡಿದ್ರೆ ಒಂದ್ ಕಡೆ ಒಳಗ್ ಕೂತು ಉಂಡು ಬಂದಿರ್ತೀರಿ, ಅದು ಹೊಟ್ಟೆ ತುಂಬಿರ್ತದೆ, ಹಿಂಗಿರ್ತದೆ. ಅದಕ್ಕೆ ಇಲ್ಲೊಂದು ದೃಷ್ಟಾಂತ, ತ್ರಿಗುಣಾತೀತ ಸಾತ್ವಿಕತೆ ಒಳಗೆ ಒಂದು ಅಹಂಭಾವ ನಾನು ಶಾಣೆ ಅನ್ನೋದು ಅದನ್ನು ಇರಬಾರ್ದು, ಅದನ್ನು ದಾಟಬೇಕು. ಅವೆಲ್ಲ ಸಾತ್ವಿಕತೆಯಿಂದ ನೀವೇನ್ ದಾನ ಧರ್ಮ ಒಳ್ಳೆ ವಿಚಾರ ಸತ್ಸಂಗ ಏನ್ ಮಾಡಿ ಒಳಗ ಸಾತ್ವಿಕ ಗುಣ ಇಟ್ಕೊಂಡು ಒಳಗ ಸಾತ್ವಿಕ ಅಹಂಭಾವ ಇಟ್ಕೊಂಡು ಮಾಡಿದ್ರೆ ಅದು ಪುಣ್ಯಕ್ಕೆ ಕಾರಣ ಆಗ್ತದ. ಪಾಪ ಎಷ್ಟು ಕೆಟ್ಟದ್ದು ಪುಣ್ಯನೂ ಅಷ್ಟೇ ಕೆಟ್ಟದ್ದು ಬ್ರಹ್ಮಜ್ಞಾನಿಗೆ, ಇದು ತಿಳ್ಕೊಂಡಿರ್ರಿ. ಪುಣ್ಯ ಒಳ್ಳೇದಲ್ಲೇ ಅಲ್ಲ, ಪುಣ್ಯ ಮಾಡಿದ್ರು ಇನ್ನೊಂದ್ ಬರ್ಬೇಕಾಗ್ತದ ಅದು ಅನುಭವಿಸ್ಲಿಕ್ಕೆ. ಪಾಪ ಪುಣ್ಯ ಎರಡನ್ನೂ ದಾಟ್ಬೇಕು ನಾವು, ಎರಡನ್ನೂ ದಾಟಿದಾಗೆ ಲೆಕ್ಕ. ಎರಡರ ಒಂದರ ಒಳಗೆ ಇದ್ದೇವಂತಂದ್ರ ಮತ್ತ ನಾವು ಕತ್ತಲಿಕ್ಕೆ ಬರ್ತೀವಿ. ಜಗ್ಗಿ ಪುಣ್ಯ ಮಾಡಿದ್ರೆ ಯಾರ ಪುಣ್ಯ ಗಂಟದು, ಮತ್ತ ಅದನ್ನ ಅನುಭವಿಸ್ಲಿಕ್ ಬರ್ಬೇಕು. ಪಾಪ ಮಾಡಿದ್ದು ಒಂದೇ ಲೆಕ್ಕ ಇಲ್ಲ, ಪುಣ್ಯ ಮಾಡಿದ್ರು ನೀವು ಸಾತ್ವಿಕರಾಗಿ ಪುಣ್ಯದ ಕೆಲಸ ಮಾಡಿರಿ ಅಂದ್ರು ಅದನ್ನ ಅನುಭವಿಸ್ಲಿಕ್ಕೆ ಮತ್ತೆ ಬರ್ಬೇಕು. ಮತ್ತೆ ಹ್ಯಾಂಗ್ ಮಾಡ್ಬೇಕ್ರಿ, ಪಾಪ ಮಾಡಿದ್ರು ಒಳೆ ಬರ್ಬೇಕಂತೀರಿ, ಪುಣ್ಯ ಮಾಡಿದ್ರು ಒಳೆ ಬರ್ಲಾರ್ದಂಗ ಇರ್ಬೇಕಾದ್ರೆ ಏನ್ ನಿಷ್ಕಾಮ, ಯಾವ ಇಚ್ಛೆ ಇಲ್ಲದೆ ಪರಮಾತ್ಮ ನಿಂದು ನೀನು ನಿನ್ನದೇ ನಿನ್ನಿಂದ ಅಂತೇಳಿ ಆರಂಭಿಕ ಸ್ಥಿತಿಯಲ್ಲಿ ಏನ್ ಮಾಡ್ಬೇಕು, ನನ್ನದು ಬಿಟ್ಟು ನಿನ್ನದು ಅನ್ಬೇಕು. ಅಂತಿಮ ಸ್ಥಿತಿಯಲ್ಲಿ ನೀನು ಇಲ್ಲ ನಾನು ಇಲ್ಲ, ನಿನ್ನಿಂದ ಅಲ್ಲ ನನ್ನಿಂದಲೂ ಅಲ್ಲ, ನಿನ್ನದು ಅಲ್ಲ ನನ್ನದು ಅಲ್ಲ, ಯಾರ್ದು ಇಲ್ಲ. ಇದು ಒಂದು ಲೀಲೆ ನಡೆದಿದೆ, ಈ ಲೀಲೆಯಲ್ಲಿ ನಮ್ಮ ಪಾತ್ರಗಳನ್ನು ನಾವು ವಹಿಸ್ಬೇಕಾಗ್ಯದಷ್ಟೇ. ಅಲ್ಲಿ ಆ ಪಾಪ ಇಲ್ಲ ಪುಣ್ಯ ಇಲ್ಲ ನಂದು ಇಲ್ಲ ನಿಂದು ಇಲ್ಲ ನಡೆ ಅಂತೇಳಿ ಜಮಖಾನಿ ಜಾರಿಸ್ಕೊಂಡು ಹೋಗ್ಬೇಕು. ಅವಾಗ ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ಆ ಸ್ಟೇಜ್ ಒಳಗೆ ಬರ್ತದೆ. ನೀನು ನೀನು ಅಂದಾಗ ದಾಸರಾಗಿ ಬಿಡ್ತೇನೆ, ನಾನು ನಾನು ಅಂದಾಗ ಅಹಂಕಾರಿಗಳಾಗ್ಬಿಡ್ತೇನೆ. ಈ ನಾನು ಅನ್ನೋದು ಬೇಡ, ನೀನು ಯಾಕೆ ದಾಸ ಯಾಕಾಗ್ಬೇಕು, ಅಹಂಕಾರಿಗಳು ಯಾಕಾಗ್ಬೇಕು, ಎಟ್ಟನು ಮೀರಿದ ಸ್ಥಿತಿ ಅದ ಮೋಕ್ಷದ ಸ್ಥಿತಿ. ಪಾಪ ಪುಣ್ಯನೂ ಮೀರ್ಯದ, ನಾನು ನೀನನ್ನದ್ನೂ ಮೀರ್ಯದ. ಈ ತಿಳುವಳಿಕೆ ಮಟ್ಟ ಕಡಿಮೆ ಇದ್ದವ್ರಿಗೆ ಈ ಶಬ್ದಗಳನ್ನು ಬಳಸ್ತಾರೆ ಹೊರತು ತಿಳುವಳಿಕೆ ಮಟ್ಟ ಮೇಲೆ ಹೋದಾಗ ಅಲ್ಲಿ ನಾನು ಇಲ್ಲ ನೀನು ಇಲ್ಲ, ಪಾಪನೂ ಇಲ್ಲ ಪುಣ್ಯನೂ ಇಲ್ಲ, ಸತ್ವ ರಜ ತಮಸ್ಸು ಯಾವ ಗುಣಗಳೂ ಇಲ್ಲ, ಏನೇನು ಇಲ್ಲದೆ ಎಲ್ಲವೂ ತಾನೇ ಆಗಿ ಏನೇನು ಅಲ್ಲದಂತಿರುವಂತಹ ಸ್ಥಿತಿನೇ ಮೋಕ್ಷದ ಸ್ಥಿತಿ. ಡೈಲಾಗ್ ಇದು ಬರ್ಕೋಬೇಕು, ಎಲ್ಲವೂ ತಾನೇ ಆಗಿ ಎಲ್ಲನೂ ತಾನೇ ಆಗಿ ಏನೇನು ಅಲ್ಲದಂತಿರುವ ಹೆಂಗದ ಮಾತು ಸ್ಥಿತಿ, ಅದೇ ಪರಮಾನಂದ ಪ್ರಾಪ್ತಿ ಸರ್ವ ದುಃಖ ನಿವೃತ್ತಿ.
ಭಕ್ತಿ ಉಳ್ಳಂತ ಮೋಕ್ಷದ ಸ್ಥಿತಿ ಅದು. ಏನೇನು ಅಲ್ಲದಂತಿರೋದು ಹಂಗಿರ್ಬೇಕು. ಆಕ್ಚುಲಿ ಏನಿರ್ಬೇಕು, ಎಲ್ಲವೂ ತಾನೇ ಆಗಿರ್ಬೇಕು. ಮತ್ತೆ ಎಲ್ಲವೂ ತನ್ನ ಬಳಿಯಲ್ಲಿದ್ದರೂ ಏನೇನು ಇಲ್ಲದಂತಿರ್ಬೇಕು. ಎಲ್ಲವೂ ತನ್ನ ಬಳಿಯಲ್ಲಿದ್ದರೂ ಏನೇನು ಇಲ್ಲದಂತಿರ್ಬೇಕು. ಏನೆಲ್ಲ ತಿಳಿದು ಸರ್ವಜ್ಞನೇ ತಾನಾಗಿದ್ರು ಸಹಿತ ಈ ಲೋಕದ ಜನರ ಕಣ್ಣಿಗೆ ಮರುಳನ ಅಂತಿರ್ಬೇಕು. ಹುಚ್ಚಿದ್ದಂಗಿರ್ಬೇಕು ಅವ್ನು, ಯಾ ಶಾನ ಹುಚ್ಚ ಮರಳಿದ್ದಂಗ ಅದನ ಅಂತ ತಿಳ್ಕೊಂಡು ಎಲ್ಲರೂ ಒಂಚೂರು ಚೂರು ಚುಚ್ಚಿ ನೋಡ್ತಿರ್ತಾರ. ಅವಾಗ ಅವ್ರಿಗೆ ಶಾಕ್ ಹೊಡಿತದ ನೋಡ್ರಿ. ಅವಾಗ ಗೊತ್ತಾಗ್ತದೆ, ಏ ಇದು ಬೇರೆ ಅದಪ್ಪ, ನಾವು ಬೇರೆ ತಿಳ್ಕೊಂಡಿದ್ದೆವು. ಬ್ರಹ್ಮ ತೇಜಸ್ಸು ತುಂಬಿಡ್ತದೆ ನಾವು ಕರೆಂಟ್ ಒಳಗೆ ತುಂಬಿಕೊಂಡು ಕೂತಿರ್ತದ. ಮರಳು ಗತ್ಲೆ ಎಲ್ಲಾ ತಿಳ್ಕೊಂಡು ಬ್ರಹ್ಮಜ್ಞಾನಿ ಮರಳು ಹುಚ್ಚಿದಂಗಿರ್ತಾನ, ಅವನಿಗೆ ಏನಾರ ಮಾಡ್ತೀನಿ ಅಂತಂದ್ರೆ ಸುಂಬಿಡ್ತದೆ ನಾವು ಸುಟ್ಟಾಗ್ತವ. ಹಂಗಿರ್ಬೇಕು, ಎಲ್ಲ ತಿಳಿದು ತಿಳಿಲಾರ್ದಂಗ ಇರ್ಬೇಕು, ಎಲ್ಲಾ ಮಾಡಿ ಮಾಡ್ಲಾರ್ದಂಗ ಇರ್ಬೇಕು, ಎಲ್ಲಾ ಕೇಳಿ ಕೇಳಲಾರ್ದಂಗ ಇರ್ಬೇಕು, ಏನೆಲ್ಲ ಇದ್ರು ಇಲ್ಲದವ್ರಂಗಿರ್ಬೇಕು, ಏನೆಲ್ಲ ನೀವೇ ಆಗಿದ್ರು ಅಲ್ಲದಂಗ ಇರ್ಬೇಕು. ಸಾತ್ವಿಕ ಗುಣದ ಲಕ್ಷಣ ಇದು, ಸಾತ್ವಿಕ ಗುಣವನ್ನ ದಾಟಿ ಹೋಗಂತ ಲಕ್ಷಣ ಇದು. ಇದು ವಿಶೇಷ ಬ್ರಹ್ಮಜ್ಞಾನ ಇದು. ಈ ಮೂರೂ ಗುಣಗಳಿಂದ ದಾಟಿ ಹೋಗಂತದ್ದು ಬ್ರಹ್ಮಜ್ಞಾನದ ಪಾಠ. ಈ ಮೂರನ್ನ ಹೆಂಗಪ್ಪ ಅಂದ್ರೆ, ಒಂದು ಅರಮನೆ ಇದೆ, ಒಂದು ದೃಷ್ಟಾಂತ ಕೊಟ್ಟಾರೆ. ಈ ದೃಷ್ಟಾಂತದಾಗ ಏನದ, ಒಂದು ಅರಮನೆ ಇದೆ. ಅರಮನೆಯಲ್ಲಿ ಏನ್ ನೋಡ್ಯಾನ, ಯಾರಿರ್ತಾನ, ರಾಜ ಇರ್ತಾನ. ಅರಮನೆಯಲ್ಲಿ ರಾಜನು ಇದ್ದಾನೆ. ಅಲ್ಲಿ ಮುಂದೇನು, ರಾಜನು ವಿನೋದಕ್ಕಾಗಿ, ಆ ರಾಜನ ವಿನೋದಕ್ಕಾಗಿ ಕಲಾಕಾರ ಏನ್ ಮಾಡ್ಯಾನ, ಕಾರಂಜಿ ನಿರ್ಮಾಣ ಮಾಡಿದ್ದಾನೆ. ಒಂದು ಕಾರಂಜಿ ಮಾಡ್ಯಾನ, ಆ ಕಾರಂಜಿ ಮಾಡಿ ಏನ್ ಮಾಡ್ಯಾನ, ಕಾರಂಜಿಯ ಒಂದು ಬಿರುಡೆ ತೆರೆದರೆ, ವಾಲು ಓಪನ್ ಮಾಡಿದ್ರೆ, ಆ ಕಾರಂಜಿ ಒಳಗ ಏನ್ ಮಾಡ್ಯಾನಂದ್ರ ಮೂರು ಧಾರೆಗಳಾಗಿ ನೀರು ಚಿಮ್ಮುತ್ತವೆ. ಒಂಥರ ಹಿಂಗ ಮೂರು ನೀರು, ಮೂರು ಧಾರೆಗಳು ದ್ವೀ ಅಂತ ಮ್ಯಾಲ ಬಂದ್ಬಿಡ್ತಾವ. ಆ ವಾಲು ಓಪನ್ ಮಾಡಿದ್ರೆ ನೀ ಮೂರು ಧಾರೆಗಳು ನೀರು ಹೊರಗೆ ಚಿಮ್ಮುತ್ತವೆ. ಪ್ರವಾಹ ಅನಂತ ಧಾರೆ. ಎಲ್ಲಿ ತನಕ ವಾಲು ಚಾಲು ಇರ್ತದ, ಆ ಮೂರು ವಾಯು ಏನ್ ಮಾಡ್ತವ, ನೀರಿನ ಧಾರೆಗಳು ಚಿಮ್ಮುತ್ತಲೇ ಇರುತ್ತವೆ. ಯಾವಾಗ ರಾಜಗ ಸಾಕನಿಸ್ತದ, ಅವಾಗ ಸೇವಕ ಏನ್ ಮಾಡ್ತಾನಪ್ಪ ಅಂತಂದ್ರೆ, ಅದು ವಾಲು ಬಂದ್ ಮಾಡಿಬಿಡ್ತಾನ. ವಾಲು ಬಂದ್ ಮಾಡಿದ್ನಂತಂದ್ರೆ ಆ ಮೂರೂ ನೀರಿನ ಧಾರೆಗಳು ಬಂದಾಗ್ಬಿಡ್ತಾವ. ಹ್ಯಾಂಗಿದು, ಇದು ದೃಷ್ಟಾಂತ. ರಾಜ ಅದನ ಅರಮನೆ ಅದನ, ಅಲ್ಲೊಬ್ಬ ಕಲಾಕಾರ ಅದನ, ಅವನು ರಾಜನ ಸಂತೋಷಕ್ಕಾಗಿ ಒಂದಿಷ್ಟು ಕಾರಂಜಿ ಮಾಡ್ಯಾನ. ಆ ಮೂರು ಕಾರಂಜಿ ಮೂರು ನೀರಿನ ಧಾರೆ ಮೇಲೆ ಚಿಮ್ಮುವ ಹಾಗೆ ಮೂರು ನಳದ ಪೈಪ್ಗಳು ಕುಂದಿರ್ಸನ. ಕುಂದಿರ್ಸಿ ಮತ್ತೇನ್ ಮಾಡ್ಯಾನ, ಆ ಮೂರೂ ದಾರೆಗೆ ಒಂದೇ ಒಂದು ವಾಲು ಕೊಟ್ಟನ. ಆ ವಾಲು ಹಿಂಗ್ ಓಪನ್ ಮಾಡಿದ್ರೆ ಸಾಕು, ಆ ನೀರು ಮೂರು ದಾರೆಗಳಾಗಿ ಹೊರಗೆ ಹರಿದು ಬರುತ್ತವ. ಇದು ದೃಷ್ಟಾಂತ. ಈ ದೃಷ್ಟಾಂತದೊಳಗ ನೋಡಿರ್ಬೇಕಲ್ಲ, ಮೈಸೂರಾಗ ಅಲ್ಲಿ ಇಲ್ಲಿ ಹೊಸಪೇಟೆ ಡ್ಯಾಮ್ ಹತ್ರ ಎಲ್ಲೆಲ್ಲ ಡ್ಯಾಮ್ ಅವು ಇದ್ದಲ್ಲಿ ನೀರಿನ ಕಾರಂಜಿ ಮಾಡಿರ್ತಾರ. ಅವು ಉದ್ದಕ ಎತ್ತರ ಕಲರ್ ಕಲರ್ ಕಾರಂಜಿಗಳು ನೀರು ಮ್ಯಾಲ ಹರ್ದ ಹರ್ದು ಬರ್ತಿರ್ತಾವ, ಹಾರಿ ಹಾರಿ ಬರ್ತಿರ್ತಾವ ಧಾರೆಗಳು, ಅವೆಲ್ಲ ನೋಡಿರ್ತೀರಿ. ಇಲ್ಲಿ ಸಿದ್ಧಾಂತದೊಳಗೆ ಏನದಪ್ಪ ಅಂದ್ರೆ, ಅರಮನೆ ಅಂತ ಎದಕ್ಕಂದ್ರು ಸ್ವಲ್ಪ ನೀವು ಬುದ್ಧಿ ಉಪಯೋಗ ಮಾಡ್ರಿ. ಅರಮನೆ ಅಂತ ಯಾವುದಕ್ಕೆ ಹೇಳ್ತಾರೆ? ಘಟ ಮನಿ ಅರಮನಿ ಏನೆಲ್ಲ ಅಂದ್ರೆ ನಿಮ್ ಶರೀರನೇ, ನಿಮ್ ಶರೀರನೇ ಅರಮನೆ. ಅರಮನೆ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡಿದ್ರು, ಒಳಗ ರಾಜ ಅದನ ಅಂತಂದ್ರೇನು, ನಿಮ್ಮ ಆತ್ಮ ಅಧಿಷ್ಠಾನ ಕೂಟಸ್ಥ ಸಾಕ್ಷಿ ಚೈತನ್ಯ
ಏನಾರ ಅನ್ರಿ. ಪ್ರತ್ಯಕ್ಕಾತ್ಮ ಒಳಗಿರೋದಕ್ಕ ಪ್ರತ್ಯಕ್ ಅಂತಾರ, ಹೊರಗಿದ್ರ ಪರಾಗ. ಪ್ರತ್ಯಕ್ಕಾತ್ಮ ಪರಾಗಾತ್ಮ ಹಿಂಗ. ಅದಕ್ಕೆ ಪ್ರತ್ಯಕ್ಕಾತ್ಮ ಒಳಗ ಕುಂತಾನೆ, ಕೂಟಸ್ಥ ಅಧಿಷ್ಠಾನ ಪರಮಾತ್ಮ ರೂಪ ಕೂರಾಜ ಕೂತಿದ್ದಾನೆ. ಏನಾಗ್ಯದ ಅವಿದ್ಯೆ ಅಂದ್ರೆ ಕಾರಣ ಶರೀರ ರೂಪ ಒಂದು ಅಜ್ಞಾನ ರೂಪ ಒಬ್ಬ ಕಲಾಕಾರ ಇದ್ದಾನೆ. ಆ ಕಲಾಕಾರ ಅದನ್ನ ಅಲ್ಲಿ ಅಂತಃಕರಣ ಅನ್ನದೇ ಕಾರಂಜಿ ಬರ್ಕೋಬೇಕು. ಕಾರಂಜಿ ಅಂದ್ರೆ ಅಂತಃಕರಣ. ಅಂತಃಕರಣ ಸದಾ ಸುಮ್ ಇರಂಗೇ ಇಲ್ಲದು. ನೀರಿನ ಧಾರೆ ಅಂದ್ರೆ ಆಲೋಚನೆಗಳ ಪ್ರವಾಹ ಹರಿಸ್ತಾನೆ ಇರ್ತದ ಕಾರಂಜಿ. ಅಂತಃಕರಣ ಸುಮ್ ಇರಂಗಿಲ್ಲ. ನಿಮ್ಮ ಸ್ಥೂಲ ಶರೀರ ಸುಮ್ ಇದ್ದೈತೆ ಹೊರತು ಅಂತಃಕರಣ ಸುಮ್ ಇರಂಗಿಲ್ಲ. ಅದು ಸದಾ ಕಾಲ ಏನಾರ ಮಾಡ್ಕೊತೇ ಇರ್ತದೋ. ಆಕ್ಟಿವ್ ಫೋರ್ಸ್ ಅಂತಾರ ಅದಕ್ಕೆ, ಆಕ್ಟಿವ್ ಫೋರ್ಸ್. ಅದಕ್ಕೆ ಸ್ಥೂಲ ಶರೀರ ಅಂದ್ರೆ ಅರಮನೆ, ರಾಜ ಅಂದ್ರೆ ಅಧಿಷ್ಠಾನ ಕೂಟಸ್ಥ ಪರಮಾತ್ಮ ರೂಪ ಪ್ರತ್ಯಗಾತ್ಮ. ಮತ್ತೆ ಕಲಾಕಾರ ಅಂದ್ರೆ ಯಾರಪ್ಪ ಅಂತಂದ್ರೆ ಮಾಯಾ, ಅವಿದ್ಯೆ, ಕಾರಣ ಶರೀರ, ಅಜ್ಞಾನ. ಮತ್ತೆ ಅಂತಃಕರಣ ಅಂದ್ರೇನು? ಕಾರಂಜಿ. ಮತ್ತೆ ವಾಲು ಅಂದ್ರೇನು? ವಾಲು ವಾಲು ಬಿರುಡೆ. ಒಂದು ವಾಲು ಓಪನ್ ಮಾಡಿದ್ರೆ ಮೂರು ಕಾರಂಜಿ ಹೊರಗೆ ಬರ್ತಾವ ಅಂದ್ರೆ ಅದು ವಾಲು ಯಾವ್ದಪ್ಪ ಅಂದ್ರೆ ಪ್ರಾರಬ್ಧ ಕರ್ಮ. ನೀವು ಕರ್ಮ ಏನ್ ಅನುಭವಿಸ್ಬೇಕಂತೇಳಿ ಹಣೆ ಬರ್ದಾಗ ಬರ್ಸ್ಕೊಂಡು ಬಂದಿರಲ್ಲ, ದಟ್ ಈಸ್ ಪ್ರಾರಬ್ಧ ಕರ್ಮ. ಮತ್ತೆ ಧಾರಾತ್ರಯಗಳು, ಮೂರು ಧಾರಾತ್ರಯಗಳು ಯಾವು ಅಂದ್ರೆ ಸಾತ್ವಿಕ, ರಾಜಸ, ತಾಮಸ ವೃತ್ತಿಗಳು. ಸಾತ್ವಿಕ, ತಾಮಸ, ರಾಜಸ ವೃತ್ತಿಗಳು ಏನದಾವ ಇವೇ ಧಾರಾತ್ರಯಗಳು. ಯಾವುದೇ ವ್ಯಕ್ತಿ ಒಂದೇ ವೃತ್ತಿ ಒಳಗೆ ಯಾವಾಗ್ನು ಇರಂಗಿಲ್ಲ. ಒಮ್ಮೊಮ್ಮ ಬಾರಿ ದೊಡ್ಡ ಮಹಾತ್ಮನಂಗ ವಿಶಾಲ ಮನೋಭಾವದಿಂದ ಏನ್ ಬೇಕಾದ್ ಮಾಡ್ರಿ, ಯಾವಾಗ ಬೇಕಾದ ಕರೆ ಬರ್ತೀವಿ, ಏನ್ ಹೇಳ್ತೀರಿ ಎಲ್ಲಾ ಮಾಡ್ತೀವಿ. ಎಲ್ಲಾ ಮೊದಲ ಸಾತ್ವಿಕದಲ್ಲಿ ಮಾತಾಡ್ತಾರ, ಆಮೇಲೆ ಮುಂದ ಮತ್ತ ಅದೇ ಮೂಡ್ನಾಗಿರ್ತಾರೇನು, ಮತ್ ಸ್ವಲ್ಪ ತಗೊಂಡ ಮತ್ ಬೇರೆ ಏನೋ ಒಂದು ಹತ್ತಿ ಬಿಟ್ಟಿರ್ತದ. ಅವಾಗ ಏನಂತಾರ, ಇಲ್ರಿ ಬರ್ತೀವಿ ಸ್ವಲ್ಪ ಹತ್ತ ವೇಟ್ ಮಾಡ್ರಿ, ಆಯ್ತು ಬರ್ತೀವಿ, ಇಲ್ಲಿ ಬೇರೆ ಕೆಲ್ಸ ಆಗ್ತದ, ಹಾ ಬರ್ತೀವಿ. ಮೊದಲು ಒಂಥರ ಇರ್ತಾರ, ಆಮೇಲೆ ಮತ್ತೊಂದ್ ತರ ಇರ್ತಾರ, ಆಮೇಲೆ ಮತ್ತೊಂದ್ ಸಾರಿ ಆಯ್ತು ಸರಿ ಮಾಡ್ಕೊಂಬಿಡ್ರಿ, ನಮಗೇನ್ ಬರ್ಲಕ್ ಆಗಂಗಿಲ್ಲ, ನೀವೇ ಸರಿ ಮಾಡಿ. ಏನ ಬರ್ಲಕ್ ನಾವು ಬಹಳ ಪ್ರಯತ್ನ ಮಾಡಿದೆವು, ಅದೇನ ಆಗ್ಲಿಲ್ಲ, ಸರಿ ಮಾಡಿ. ಹಿಂಗ ಮನುಷ್ಯ ಯಾವಾಗ್ಲೂ ಒಂದೇ ತರ ಇರಂಗಿಲ್ಲ. ಈ ನಂಬಲ್ಲಿ ಒಂದಿಷ್ಟು ಮಂದಿ ಸಂಘ ಕಟ್ಕೊಂಡು ಅಧ್ಯಕ್ಷರು, ಸೆಕ್ರೆಟರಿಗಳು ಏನೇನೋ ಆಗಿರ್ತಾರ, ಏನೇನೋ ಆಗಿ ಏನ್ ಮಾಡ್ತಾರ, ಅಧ್ಯಕ್ಷ ಮಾಡಿದ್ಮೇಲ ಒಂದ್ 100 ರೂಪಾಯಿ ಹಾರ, ಒಂದ್ ಶಾಲ ಹಚ್ಚಿರ್ತಾರ. ಆ ಟೈಮ್ನೊಳಗ ಒಳಗ್ ಭಾರಿ ಸಾತ್ವಿಕ ರಸ ಹರಿತಿರ್ತದ ಬೇರೆ. ಅರ್ಧತ್ನಾಗ ನಿಮ್ಮೆಲ್ಲರ ರಕ್ಷಣೆ ಮಾಡುವ ಭಾರ ನನ್ನದು. ಮತ್ತೆ ನಿಮ್ಗೆ ಏನ್ ಕೆಲ್ಸ ಬೇಕು ಇದ್ದಾಗ ಯಾವಾಗ ಬೇಕಾದಾಗ 24/7 ಯಾವಾಗ ಬೇಕಾದಾಗ ಹೇಳ್ರಿ, ಎಲ್ಲ ಮಾಡೋಣ. ಹಂಗ ಹಿಂಗ ಅಂತ ಭಾರಿ ಭರವಸೆ ಕ್ರಿಯೇಟ್ ಆಗ್ಬಿಡ್ತು. ಭಾರಿ ಭರವಸೆ ಕ್ರಿಯೇಟ್ ಆಗಿ ಆಯ್ತ್ ಬಿಡಪ್ಪ, ಒಬ್ಬ ವ್ಯಕ್ತಿ ನಮ್ ಪೈಕಿ ಅದನ ಅಂತೇಳಿ ಅವನ ಮೇಲೆ ವಿಶ್ವಾಸ ಮಾಡಿ ಎದುರು ಸಿಕ್ಕಾಗೆಲ್ಲ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ. ಯಾರು ಮನೇನವ್ರ ದಿಕ್ಕಿಲ್ಲ ಅಂದ್ರು ಇವನರ ಒಬ್ಬ ದಿಕ್ಕದನ ನಂಗ್ ಮಾಡಿಬಿಟ್ಟಿರ್ತಾನ. ಆಮೇಲೆ ಒಂದಿನ ಏನಾಯ್ತು, ಮಳಿ ಜಗ್ಗಿ ಬರ್ಲಕತ್ತಿತ್ತು. ಒಂದು 4-5 ವರ್ಷದ ಹಿಂದಿನ ಸುದ್ದಿ ಇದು, ಜಗ್ಗಿ ಮಳೆ ಬರ್ಲಕತ್ತಿತ್ತು. ಮಳೆ ಬರೋ ಟೈಮ್ನೊಳಗ ಒಮ್ಮೆ ಖಾಟ್ ಖಾಟ್ ಖಳಲ್ ಅಂತ ಒಂದೇನ ಸೌಂಡ್ ಆಗ ಸೌಂಡ್ ಆಗ್ಯದ, ಕರೆಂಟ್ ಹೋಗ್ಬಿಡ್ತು. ನೋಡ್ತೀವಿ ಬೆಳಕಾಕಿ, ಈಗೇನ್ ನಾ ಕೂತೀನಿ ಇದೇ ಗೋಡಿ, ಬಹಳ ದೊಡ್ಡ ಗೋಡಿಗಳು ಇವ್ ನಮ್ಮ, 2 ಫೂಟ್ ಅದ ಒಂದೊಂದ್ ಗೋಡಿ. ಈ ಗೋಡೆಯ ಅರ್ಧ ಬದರು
ಎರಡ್ ಅಂತಸ್ತಿನ ಗೋಡಿ ಇದ್ದದು, ಎಲ್ಲ ಓಟು ಒಂದ್ ಅರ್ಧ ಪದರ ಒಳಗ್ ನೀರ್ ಹೋಗಿತ್ತು ಏನೋ, ಎಲ್ಲ ಗೋಡೆ ಬಿದ್ದು ಬಾಗ್ಲೆ ತೆರಿಲಕ್ ಬರಲಾರ್ದಷ್ಟು ಕತ್ತಲು, ಮಣ್ಣು ಕಲ್ಲು ಎಲ್ಲ ತುಂಬಿಟ್ಟಿತ್ತು. ದೊಡ್ಡ ದೊಡ್ಡ ಗೋಡೆ ಅದಾವ, ನಾವ್ ಪುತ್ತದ್ದು ಬಹಳ ದೊಡ್ಡ ಮನಿ ಇದು, 17 ರೂಮ್ ಅದಾವ, 33 ಬಾಗ್ಲ ಅದಾವ ಈ ಮನ್ಯಾಗ. ನಾವ್ ಸುಮ್ ಒಂದ್ ಮೂಲೆ ಕೂತೀವಿ, ಇದು ವಿಚಿತ್ರ ಬಿಲ್ಡಿಂಗ್ ಅದ. ಹೋಸು ರೂಮ್ ಬಾಗ್ಲ ತೆಗೆದ್ರೆ ಅಂದ್ರೆ ಒಂದೇ ಮನಿ ಆತು, ಎಲ್ಲಿ ಬೇಕಲ್ಲಿ ಬಾಗ್ಲಗಳು ಮುಚ್ಚಿಬಿಟ್ರೆ ಅಂದ್ರೆ ಒಂದ್ 4-5 ಫ್ಯಾಮಿಲಿಗಳು ಸಪ್ರೇಟ್ ಸಪ್ರೇಟ್ ಇರ್ಬೋದು ಅಂತ ಮನಿ ಅದ. 2000 ಇಸ್ವಿಯಾಗ ಸುಮ್ನೆ ಒಂದ್ 5,000 ರೂಪಾಯಿ ಕೊಟ್ಟಾರ, ತೋರಿ ತೋರಿ ಸ್ವಾಮಿಗಳು ಸತ್ಸಂಗ ಅದು ಮಾಡ್ತಿರ್ತೀರಿ ಇರ್ರಿ ಅದ್ರಾಗ ಅಂತೇಳಿ ಕೊಟ್ಟಾರ, ಫ್ರೀ ಕೊಟ್ಟಂಗೆ ಮನಿ. ಈಗ ಅದು ಕೋಟಿ ಗಟ್ಲೆ ಕಿಮ್ಮತ್ತಿನ ಆಸ್ತಿ ಮನಿ ಅದು, ನಡೂರಾಗದ ಒಳ್ಳೆ ಬ್ರಾಹ್ಮಿನ್ ಸೋಣಿ ಸಾತ್ವಿಕ ಜನರ ಮಧ್ಯೆ ಅದ, ಒಳ್ಳೆ ಜಾಗ ಅನಂದ. ಇಬ್ರು ಡ್ಯೂಟಿ ಕೀಲಿ ಹಾಕೊಂಡು ಹೋದ್ರು ನಮ್ ಗಿಡದೊಳಗಿಂದ ಒಂದು ತೆಂಗಿನಕಾಯಿ ಸಹಿತ ತೆಂಗಿನ ಗರಿ ಸಹಿತ ಒಬ್ಬರಿಗೆ ಮುಟ್ಲಕ್ ಬಿಡಂಗಿಲ್ಲ. ಸುತ್ತಮುತ್ತ ಓಣನವ್ರು ಅಷ್ಟು ಕಾಳಜಿ ಮಾಡ್ತಾರ, ಒಳ್ಳೆ ಜನ ಒಳ್ಳೆ ಜನರ ಮಧ್ಯೆ ಮನಿ ಆದ್ರೆ. ನಮ್ ಏರಿಯಾ ಕೌನ್ಸಿಲರ್, ಮುನ್ಸಿಪಾಲಿಟಿ ಕೌನ್ಸಿಲರ್ ಶಶಿರಾಜ್ ಎಲ್ಲ ಒಳ್ಳೆ ಫ್ಯಾಮಿಲಿ ಒಳ್ಳೆ ಜನ, 3 ಮಂದಿ ಅಣ್ಣ ತಮ್ಮದವ್ರು ಎಲ್ಲ ಚಂದ ಅದೇ ಆರಾಮದಿ. ಬ್ರಹ್ಮ ಹೆಂಗಿರ್ಬೇಕ ಹಂಗೆ ಇರ್ತಾನ, ಎಲ್ಲಿದ್ರು ಸ್ವರ್ಗ ಆನಂದ. ಹಿಂಗಾಗಿ ಇಲ್ಲೇನಾಯ್ತು, ಬಿದ್ದ ಬಿಡ್ತದ ಅರ್ಥದ್ ಬಿತ್ತು, ಬಿದ್ದಾಗ ನಮ್ಮ ನೆನಪಿಗೆ ಬಂದವನೇ ನಮ್ ಸಂಘದ ಅಧ್ಯಕ್ಷ. ಏನ್ ಮಾಡೋಕ್ ರಾತ್ರಿ ಫೋನ್ ಮಾಡಿದೆ, ಫೋನ್ ಮಾಡಿ ಹಿಂಗಾಯ್ತು ಅಂತ. ಏನು ಹಿಂಗ ರಾತ್ರಿ ಏನು ಗೋಡಿ ಬಿದ್ದದ, ಮ್ಯಾಲ ಒಂದ್ ರೂಮ್ ಅದ, ಮ್ಯಾಲ ಒಂದ್ ರೂಮ್ನಾಗ ಒಂದ್ ಫ್ಯಾಮಿಲಿ ಮಲ್ಕೊಂಡಾರ, ಅವ್ರಿಗೆ ಏನಾಗ್ಯದೋ ಏನೋ ಏನು ಗೊತ್ತಾಗಲ್ಲು, ಫುಲ್ ಕತ್ತಲ, ಹೆಂಗ್ ಮಾಡ್ಬೇಕು, ಕೈಕಾಲ ನಡಗ್ಲಕತ್ತವ, ಹೆಂಗ್ ಮಾಡೋಣ. ಅವ್ ಏನನ್ಬ ಗೊತ್ತ, ನಾ ಬಂದ್ ಏನ್ ಮಾಡ್ಲಿ ಅಲ್ಲಿ ಅಂತ ಕೇಳುವ. ನೀವ್ ಅಧ್ಯಕ್ಷ, ನಂದೇನ್ ಕೆಲ್ಸದ ಅಲ್ಲಿ, ನಾ ಬಂದ್ ಏನ್ ಮಾಡ್ಲಿ ಇಷ್ಟೊತ್ನಾಗ, ನಾನೇನ್ ಮಾಡ್ಲಿ ಅಲ್ಲಿ, ಅವತ್ತಿಂತ ಇವತ್ತಿಂತನ ಬಂದಿಲ್ಲ ಅಧ್ಯಕ್ಷ, ಇವತ್ತಿಂತನ ಬಂದಿಲ್ಲ, 5 ವರ್ಷ 6 ವರ್ಷ ಎಲ್ಲ ಕತ್ತು, ಏನಾಯ್ತದ ಕೇಳಿಲ್ಲ. ಇವರೆಲ್ಲ ವೇದಿಕೆ ಮೇಲೆ ದೊಡ್ಡ ಭರವಸೆ ಕೊಟ್ಟು ಜನರಿಗೆ ಮೋಸ ಮಾಡಂತ ಅಧ್ಯಕ್ಷರು ಬಹಳ ಮಂದಿ ಅದ್ರ, ಓಣಿ ಓಣಗದ್ರ ಇಂತ ಅಧ್ಯಕ್ಷ. ಅಂತವ್ರನ್ನ ನಾವು ನಂಬಿ ಬದುಕು ಮಾಡಿದ್ರೆ ಜಗದ ನೆಂಟ ನೀನು ಒಬ್ಬನೇ ಕೂಡಲ ಸಂಗಮ ದೇವ ಅಂತ. ಆಮೇಲೆ ನಾವು ಹೆಂಗೋ ಬೆಳಕ್ ಹಾಕೊಂಡು ಮ್ಯಾಗಿ ಮ್ಯಾಲೆ ಏರಿ ಇವಾಗ ಇಲ್ಲೆಲ್ಲ ಹೋಗಿ ನೋಡಿದೆವು, ಮ್ಯಾಲಿನ ರೂಮ್ನವ್ರು ಎಲ್ಲ ಈ ಕಡೆ ಕರೆದೆವು, ಒಳಗ್ ಮಲ್ಕೊಂಡಿದ್ದವ್ರ ಎದ್ ಕೂತಿದ್ರು, ಏನೋ ಸೌಂಡ್ ಆಗಿರ್ತತ್ತ, ಕರೆದ್ ಬೇರೆ ರೂಮಿಗೆ ಶಿಫ್ಟ್ ಮಾಡಿದೆವು. ಚಲೋ 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 ಚಲೋ, ಯಾರು ಕೆಲ್ಸ ಮಾಡ್ತಾವ್ರ ಕರೆಸಿ, ಇದು ಸ್ವಲ್ಪ ರಿಸ್ಕ್ ಆಗ್ಬಿಟ್ಟದ ಗೋಡಿ, ಮ್ಯಾಲೊಂದು ರೂಮ್ ಬೀಳಂಗದ ಅಂತೇಳಿ ನಾವು ಕರೆದು. ಭಾರಿ ಭಾರಿ ಮಂದಿಗೆ ಭಾರಿ ಹೆಸರಾದಂತ ಸಿವಿಲ್ ವರ್ಕರ್ಸ್ ಕರೆದೆವು. ಏ ಇದು ಮುಟ್ಲಕತ್ರ ಮತ್ತ ಇನ್ನೇನೇನ್ ಬೀಳುತ್ತದೇನೋ, ಬಹಳ ಡೇಂಜರ್, ಬಹಳ ಡೇಂಜರ್ ಅದ ಅಂತೇಳಿ ನೋಡವ್ರು ಹೋಗವ್ರು, ನೋಡವ್ರು ಹೋಗವ್ರು, ಇದು ಮುಟ್ಟಿದ್ರೆ ಏನಾಗ್ತದ ಏನೋ ಅಂತ ಭಯ. ಅದ್ರಾಗ ಒಬ್ಬ ಮಹೇಶ್ ಅಂತ ಒಂದ್ ಹುಡುಗ, ಸಣ್ಣ ಹುಡುಗ, ಏನಾಗ್ತದ ಅಣ್ಣ ಇಂತ ಗೋಡಿಗೆ ಏನಾಗ್ತದ, ಏನಾಗಂಗಿಲ್ಲ, ಯಾಕಲ್ಲ ಕಟ್ಟಿಟ್ಟಿದ್ದ ಏನೋ, ಸುಮ್ಮ ಮುಂದಿನ ಒಂದ್ ಪದರ್ ಬಿತ್ತದ ಒಳಗ, ಇನ್ನ ನೋಡದ ಗೋಡಿ ಎಷ್ಟು ದಪ್ಪ ಅದ, ಏನು ಗೋಡಿ ಯಾಕೆ ಬರ್ತದ, ಏನಿಲ್ಲ ಮುಂದಿನ ಕಲ್ಲು ಅಷ್ಟೇ ಬಿದ್ದವ, ಹಿಂದಿನ ವಾಸ್ತ ಕಟ್ಬಿಟ್ಟದ. ನಮ್ಮ ಒಂದ್ ದಿನದಾಗ ಆರಾಮ್ ಎಲ್ಲ ಕಟ್ಟಿ ಗಿಲಾವ ಮಾಡಿ ಚಂದ ಮಾಡಿ ಕೊಡ್ಬೇಕು. ಹಿಂಗಿರ್ತಾವ ಸತ್ವ ರಜ ತಮ ಏನೇನೋ ಕೆಲಸ ಮಾಡ್ತಿರ್ತಾವ. ಹೆಂಗಪ್ಪ ಇದು, ನಮಗಂತೂ ಮಾಡ್ಕೊಳಕ್ ಬರಲ್ಲ, ಮಾಡೋರು ಮಾಡಕ್ ಬರಲ್ಲ, ಹೆಂಗ್ ಮಾಡ್ಬೇಕು ಇದು ಅನ್ನಂಗ ಆಗಿತ್ತು. ಯಾನೋ ಒಬ್ಬ ಬಂದ ಬ್ರಹ್ಮನ ರೂಪದಲ್ಲಿ ಬಂದ ಕೆಲಸ ಮಾಡಿಕೊಟ್ಟ, ಫಸ್ಟ್ ಕ್ಲಾಸ್ ಚಂದ ಕೆಲಸ ಆಯ್ತು. ಇವಾಗ ಅದನ್ನು ಕಷ್ಟದಾಗಿದ್ದಾಗ ಒಬ್ಬ ಕೂಲಿ ಕಾರ್ಮಿಕನನ್ನ ನೆನೆಸ್ತೀನಿ ಹೊರತು ಇಂತ ಫಾಲ್ತು ನನ್ನ ಮಕ್ಕಳು ಅಧ್ಯಕ್ಷರಾಗಿರ್ತಾರಲ್ಲ ಅವರಿಗೆ ನಮಗ ಬಹಳ ಮನಸ್ಸಿಗೆ ಒಂದ್ ನಮೂನಿ ಸ್ವಾರ್ಥಿಗಳು. ಇಂತ ಅಧ್ಯಕ್ಷರಿಗೆ ನಾವು ನೆನೆಸೋದಾಗಲಿ ಅವ್ರಿಗೆ ಗೌರವ ಕೊಡೋದಾಗಲಿ ಎಲ್ಲ ವೇಸ್ಟ್ ವೇಸ್ಟ್. ಇನ್ನೊಬ್ರು ಸಾತ್ವಿಕ ವ್ಯಕ್ತಿಗಳು ಇದ್ರು, ಅವ್ರ ಕೈಯಿಂದ ಏನೂ ಮಾಡಕ್ ಆಗ್ಲಿಲ್ಲ ಅಂದ್ರು
ನಮ್ ಸಂಗಟ ಇವಾಗ್ನು ಅದರ ಯಾವಾಗ್ನು ಅದರ ಜೊತೆ ಜೊತೆ ಆಗಿ ಅದರ ಒಂದ್ ಸ್ವಲ್ಪ ಏನಾರ ಆಯ್ತು ಅಂತಂದ್ರ ಬಂದ್ಬಿಡ್ತಾರ ಅವ್ರು ಒಂದ್ ನಮೂನಿ ಬ್ಯಾರೆ ಅವ್ರು ಅವ್ರ ಅಧ್ಯಕ್ಷರೇ ಅಂತೀವಿ ಅವ್ರು ಒಂದ್ ನಮೂನಿ ಬ್ಯಾರೆ ಚಲೋ ಮಂದಿನೇ ಅದಾರ ಯಾವಾಗ್ಲು ಬರ್ತಿರ್ತಾರ ಹೋಗ್ತಿರ್ತಾರ ಏನು ಮಾಡಕ್ಕಾಗಲ್ಲ ಕೆಲವೊಂದು ಸಾತ್ವಿಕರು ಇರ್ತಾರ್ರಿ ಏನೇನು ಮಾಡಕ್ಕಾಗಲ್ಲ ಅವ್ರು ಇಸುಮ್ ಜೊತೆ ಇರ್ತಾರ ಅಷ್ಟೇ ಒಂಥರ ಧೈರ್ಯ ಆಕ್ಟರ್ ಇರ್ತಾರಲ್ಲ ಅವ್ರಿಗೂ ಒಂದಿಟ್ ರೆಸ್ಪೆಕ್ಟ್ ಕೊಡ್ಬೇಕು ಕಂಪನಿ ಕೊಡ್ತಾರ ನೋಡ್ರಿ ಚಲೋ ಮಂದಿ ಇರ್ತಾರ ಸಾತ್ವಿಕರು ಇರ್ತಾರ ಧೈರ್ಯ ಇರ್ತದ ಅವ್ರು ಇರೋದ್ರಿಂದ ಏನು ಕೆಲಸ ಮಾಡಕ್ಕಾಗಲ್ಲ ಸಾತ್ವಿಕರಿಂದ ಏನೇನು ಮಾಡಕ್ಕಾಗಲ್ಲ ಯಾರಿಂದ ಕೆಲಸ ಮಾಡ್ಲಿಕ್ ಸಾಧ್ಯ ಅದ ಈ ಜಗತ್ತಿನ ಹಂಗಂದ್ರೆ ಕೇವಲ ರಾಜಸಿಕ ವ್ಯಕ್ತಿಗಳಿಂದ ಕೆಲಸ ಮಾಡ್ಲಿಕ್ ಸಾಧ್ಯ ಅದ ಸಾತ್ವಿಕರಿಗೂ ಏನು ಮಾಡ ದಮ್ ಇರಲ್ಲ ಬರೇ ಮಾತಾಡ್ತಾರ ಮತ್ತೆ ತಾಮಸಿಕರಂತೂ ಮಾಡಕ್ ಎಲ್ಲಾ ಶಕ್ತಿ ಸಾಮರ್ಥ್ಯ ಇದ್ರು ಮಾಡಕ್ ಒಲ್ಲರ ಏನೇ ಜಗತ್ತಿನಾಗ ನಡೆದದ ಕೆಲಸ ಅಂದ್ರೆ ಈ ರಾಜಸಿಕರಿಂದ ನಡೆದದ ಪ್ರಾಣದ ಕೆಲಸ ತಾಮಸ ರಾಜಸ ಸಾತ್ವಿಕ ಇವು ಮೂರು ಯಾವ ಗುಣಗಳು ಸಾತ್ವಿಕ ಎದ್ರ ಗುಣ ಇದು ಮನುಷ್ಯನ ಗುಣ ಮೆಂಟಲ್ ರಾಜಸ ಅಂದ್ರ ಪ್ರಾಣದ ಗುಣ ವೈಟಲ್ VITAL ಮತ್ತೆ ತಾಮಸ ಅಂದ್ರ ಫಿಸಿಕಲ್ ಶರೀರದ ಗುಣ ಶರೀರ ಏನೂ ಮಾಡ್ಲಕ್ ಅಲ್ಲ ಅದು ಸುಮ್ ಒಂದ್ ಕಡೆ ಕೂಡ್ಬೇಕಾಗ್ತದ ಅದಕ್ಕೇನ್ರ ಜಾಸ್ತಿ ಕೆಲಸ ಹೇಳಿದ್ರೆ ಅಂದ್ರೆ ಸಿಟಿ ಬರ್ತದ ಹಂಗದ ಫಿಸಿಕಲ್ ಮೆಂಟಲ್ ವೈಟಲ್ ಮಾನಸಿಕ ದೈಹಿಕ ಪ್ರಾಣಿಕ ಈ ಜಗತ್ತಿನೊಳಗ ಏನೇ ಲೀಲೆಗಳು ನಡೆದಾವ ಅಂದ್ರ ಪ್ರಾಣ ಶಕ್ತಿಯಿಂದ ನಡೆದಾವ ಅದಕ್ಕೆ ಪ್ರಾಣದೇವರು ಪ್ರಾಣದೇವರು ಅಂತಿರ್ತಾರೆ ಇರ್ಲಿ ಇಲ್ಲಿ ಏನಾಗ್ಬೇಕಾಗ್ಯದಂದ್ರೆ ವಾಲು ಬಿರುಡೆ ಬಿರುಡೆ ಅಂತಂದ್ರೆ ಏನು ಪ್ರಾರಬ್ಧ ಕರ್ಮ ನಿಮ್ ಕರ್ಮ ಏನದಲ್ಲ ಆ ಕರ್ಮನೇ ವಾಲು ಓಪನ್ ಆಗಿಬಿಡ್ತದ ಮೂರು ಧಾರೆಗಳು ಹೊರಗೆ ಬರ್ತಾವ ಸತ್ವ ರಜ ತಮ ಅಂತ ಮೂರು ಧಾರೆಗಳು ಬರ್ತಾವ ಮೂರು ದಾರೆಗಳು ಪ್ರವಾಹ ರೂಪ ಅಗಣಿತ ವೃತ್ತಿಗಳು ಅವು ಏನ್ ಕಂಟಿನ್ಯೂಸ್ ಬರ್ತಾವ ನೀವು ಸುಮ್ಮ ಹಿಂಗ ಎಚ್ಚರ ಆದ್ರೆ ಸಾಕು ನಿಮಗೆ ನಿದ್ದೆ ಹತ್ತ ತನಕ ಕನಸುಗಳು ಬೀಳೋ ತನಕನು ಈ ಮೂರು ದಾರೆಗಳು ಕಂಟಿನ್ಯೂ ಬರ್ತಾನೆ ಇರ್ತಾವ ಪೂರ್ತಿ ನಿದ್ದೆ ಹತ್ತಿ ಸುಷುಪ್ತ ಅವಸ್ಥೆಗೆ ಹೋದಾಗ ದಾರೆಗಳು ನಿಲ್ತಾವ ಹಂಗದ ಸುಷುಪ್ತಿಯಲ್ಲಿ ಪ್ರಾರಬ್ಧ ಕರ್ಮ ಎಂಬ ವಾಲು ಬಂದ್ ಆಗಿರುತ್ತದೆ ಆ ವೃತ್ತಿಗಳ ಭಾವ ಅಭಾವಗಳನ್ನ ಪ್ರಕಾಶಿತ ಮಾಡುವ ಆನಂದ ಸ್ವರೂಪನಾದ ಕೇವಲ ಪರಮಾತ್ಮ ರೂಪ ರಾಜನು ಒಬ್ಬನೇ ಇರುತ್ತಾನೆ ನೋಡ್ರಿ ಇವು ಸತ್ವ ರಜ ತಮ ಮೂರು ಗುಣಗಳ ಒಂದು ಧಾರೆ ಒಂದು ಬಿರುಡೆ ಪ್ರಾರಬ್ಧ ಕರ್ಮ ಎನ್ನುವ ಒಂದು ಬಿರುಡೆ ಏನಾಗ್ತದ ಅಂತಂದ್ರ ಚಾಲು ಇರ್ತದ ಯಾವಾಗ ಚಾಲು ಇರ್ತದ ಜಾಗೃತ ಅವಸ್ಥೆಯಲ್ಲಿ ಚಾಲು ಇರ್ತದ ಸ್ವಪ್ನ ಅವಸ್ಥೆಯಲ್ಲಿ ಚಾಲು ಇರ್ತದ ಅದ ಎಲ್ಲಿ ಯಾವಾಗ ಬಂದ್ ಆಗ್ತದ ಅಂದ್ರ ಪೂರ್ತಿ ನಿದ್ದೆ ಎತ್ತಿದಾಗ ವಾಲ್ ಬಂದ್ ಆಗ್ತದ ಅಂತ ನೋಡಿ ನಿದ್ದೆ ಎತ್ತದಾಗ ಏನಾಗ್ತದ ಅಂದ್ರ ಪ್ರಾರಬ್ಧ ಕರ್ಮದ ವಾಲು ಬಂದಾಗ ಬಂದಾಗ ಅಲ್ಲಿ ಏನು ನಿಮ್ಮ ಕರ್ಮದ ಕಾಟ ಇರಂಗಿಲ್ಲ ಅಲ್ಲಿ ಸತ್ವ ಗುಣ ಇಲ್ಲ ರಜೋ ಗುಣ ಇಲ್ಲ ತಮೋ ಗುಣ ಇಲ್ಲ ಹಿಂಗಾಗಿ ಏನಾಗ್ತದ ಕೇವಲ ಪರಮಾತ್ಮ ಒಬ್ಬನೇ ಅಂದ್ರ ರಾಜ ಒಬ್ಬನೇ ಅಲ್ಲಿ ಕಾರಂಜಿ ಇಲ್ಲ ವಾಲು ಬಂದಾಗಿ ಬಿಟ್ಟದ ಹೀಗಾಗಿ ರಾಜ ಒಬ್ಬನೇ ಅರಮನೆ ಒಳಗ್ ಕೂತಿರ್ತಾನ ಸುಷುಪ್ತ ಅವಸ್ಥೆ ಒಳಗ ನಿಮ್ಮ ಆತ್ಮ ಮತ್ತು ದೇಹ ಎರಡೇ ಇರ್ತವೆ ಅಲ್ಲಿ ಯಾವ ಸತ್ವ ರಜ ತಮೋ ಗುಣಗಳ ವ್ಯವಹಾರ ಇರಂಗಿಲ್ಲ ಪ್ರಾರಬ್ಧ ಕರ್ಮ ಎನ್ನುವ ಬಿರುಡೆ ಬಂದಾಗಿರ್ತದ ಸುಷುಪ್ತ ಅವಸ್ಥೆ ಒಳಗ ಅಲ್ಲಿ ಏನಾಗ್ತದ ಅಂದ್ರೆ ಸತ್ವ ಗುಣ ರಜೋ ಗುಣಗಳು ಜಾಗೃತ ಅವಸ್ಥೆ ಮತ್ತು ಸ್ವಪ್ನ ಅವಸ್ಥೆಯಲ್ಲಿ ಸತ್ವ ರಜ ತಮ ಅನ್ನೋ ಮೂರು ರೀತಿ ಧಾರೆಗಳನ್ನ ಹೊರಗ್ ಬಿಡ್ತಿರ್ತದೆ ಅದೇ ಹೇಳಕತ್ತಿದ್ದು ಏನಪ್ಪ ಅಂದ್ರೆ ಒಮ್ಮೊಮ್ಮ ಸತ್ವ ಗುಣದಾಗ ಇರ್ತೀವಿ ಒಮ್ಮೊಮ್ಮ ರಜೋ ಗುಣದಾಗ ಇರ್ತೀವಿ ಒಮ್ಮೊಮ್ಮ ತಮೋ ಗುಣದಾಗ ಇರ್ತೀವಿ ಈ ರೀತಿ ಅದ ಅದಕ್ಕೆ ನಾನು ಇರುವೆನು ಅದುವೇ ನಾನು ಇರುವೆನು ಯಾರು ರಾಜ ಅಂತೇನು ಒಳಗ ಒಬ್ಬನೇ ಅದನ್ನ ಕಾರಂಜಿ ಅರಿಯದಿರುವಾಗ ಆ ವಾಲು ಬಂದು ಮಾಡಿದಾಗ ಅಲ್ಲಿ ರಾಜ ಒಬ್ಬನೇ ಸುಮ್ ಅರಮನೆಗೆ ಹಂಗ ಕೂತಿರ್ತಾನ ಹಂಗ ಸುಷುಪ್ತಾವಸ್ಥೆ ಒಳಗ ನಾನು ಒಬ್ಬನೇ ಇರ್ತೀನಿ ಆ ಸಮಯದಲ್ಲಿ ಅದುವೇ ನಾನು ಇರುವೆನು ಆ ಕಾರಂಜಿಗೆ ಸಾಕ್ಷಿಯಾಗಿರುವ ಯಾವ ಚೈತನ್ಯವಿದೆಯಲ್ಲ ಅವನೇ ನಾನಾಗಿದ್ದೇನೆ ಆದ್ದರಿಂದ ಈ ಸಾತ್ವಿಕ ರಾಜಸ ತಾಮಸ ವೃತ್ತಿಗಳು ನನ್ನ ನಾನು ಅಲ್ಲ ನನ್ನವು ಅಲ್ಲ
ಅವು ಅಂತಃಕರಣದ್ದಾಗಿವೆ. ಘಟವನ್ನು ಅರಿಯತಕ್ಕಂತ ಘಟದ ದೃಷ್ಟನಾದ ನಾನು ಘಟದಿಂದ ಭಿನ್ನನಾಗಿದ್ದೇನೆ. ನೋಡ್ರಿ, ಹಿಂಗ ತಿಳ್ಕೋಬೇಕು ಅಂತ ಅದ. ಇನ್ನೊಂದ್ಸಾರಿ ಓದ್ತೀನಿ, ಸರಿಯಾಗಿ ತಿಳ್ಕೊಳ್ರಿ. ಇದೇನಂತ ಭಾರಿ ದೊಡ್ಡ ಕಷ್ಟಪಡಂತ ದೃಷ್ಟಾಂತ ಇಲ್ಲ. ಒಂದು ಅರಮನೆ ಇದೆ, ಒಂದು ಅರಮನೆಯಲ್ಲಿ ಒಬ್ಬ ರಾಜ ಕುಳಿತಿದ್ದಾನೆ. ರಾಜನ ವಿನೋದಕ್ಕಾಗಿ ಒಬ್ಬ ಕಲಾಕಾರ ಏನ್ ಮಾಡಿನ, ಕಾರಂಜಿ ನಿರ್ಮಾಣ ಮಾಡಿದ್ದಾನೆ. ಆ ಕಾರಂಜಿಗೆ ಒಂದು ವಾಲು ಕೊಟ್ಟನೆ. ಆ ವಾಲು ಓಪನ್ ಮಾಡಿದರೆ ಕಾರಂಜಿ ಮೂರು ದಾರಿಗಳಾಗಿ ಹೊರಗೆ ಬರುತ್ತವೆ. ಆ ಮೂರು ದಾರಿಗಳು ಯಾವ್ಯಾವ ಅಂತ ಮುಂದೆ ಹೇಳ್ತಾನ. ಯಾವಾಗ ಆ ಬಿರುಡೆ ಮುಚ್ಚುತ್ತದೆಯೋ ಆವಾಗ ಮೂರೂ ದಾರಿಗಳು ನಿಂತು ಹೋಗುತ್ತವೆ. ಇದು ದೃಷ್ಟಾಂತ. ನೆಕ್ಸ್ಟ್ ಸಿದ್ಧಾಂತ ಏನಪ್ಪ ಅಂತಂದ್ರೆ, ಸ್ಥೂಲ ಶರೀರ ಅನ್ನದೇ ಅರಮನೆ, ಅಧಿಷ್ಠಾನ ಕೂಟಸ್ಥ ಆತ್ಮ ಚೈತನ್ಯ ಅನ್ನದೇ ರಾಜ, ಮತ್ತೆ ಅವಿದ್ಯೆ ಅಥವಾ ಕಾರಣ ಶರೀರ ಅಜ್ಞಾನ ಅಂತೇನದಲ್ಲ ಅದೇ ಕಲಾಕಾರ, ಅಂತಃಕರಣ ಅನ್ನದೇ ಕಾರಂಜಿ, ವಾಲು ಅನ್ನದೇ ನಿಮ್ಮ ಪ್ರಾರಬ್ಧ ಕರ್ಮ. ಈ ಪ್ರಾರಬ್ಧ ಕರ್ಮ ನಿಮಗೆ ಪ್ರಾರಬ್ಧದ ಪರಿಚಾರಕ ಅಂತರ. ಅವನೇನ್ ಮಾಡ್ತಿರ್ತಾನ, ಪ್ರಾರಬ್ಧದ ಪರಿಚಾರಕ, ಜಾಗೃತ ಅವಸ್ಥೆಯಲ್ಲಿ ನಿಮಗ ಕರ್ಮದ ಅನುಭವಗಳನ್ನ ಕೊಡ್ತಾನ, ಸುಖ ದುಃಖಗಳನ್ನು ಕೊಡ್ತಿರ್ತಾನ. ಮತ್ತೆ ಸ್ವಪ್ನಾವಸ್ಥೆ ಒಳಗೂ ಅವ ಸುಖ ದುಃಖ ಕೊಡ್ತಿರ್ತಾನ, ಪ್ರಾರಬ್ಧದ ಪರಿಚಾರಕ. ಆಮೇಲೆ ಏನ್ ಮಾಡ್ತಾನ, ಸುಷುಪ್ತ ಅವಸ್ಥೆಗೆ ಹೋದಾಗ ಆ ಪ್ರಾರಬ್ಧದ ಪರಿಚಾರಕ ಅವ ಮಕ್ಕೊಂಡ್ಬಿಡ್ತಾನ, ಅವನ್ ಇರಂಗಿಲ್ಲ. ನಿಮ್ಗೆ ಮಲ್ಕೊಂಡ್ ನಿದ್ದಿ ಮಾಡ್ಬೇಕಂದ ಹೊತ್ತಿನಾಗನು ಪ್ರಾರಬ್ಧದ ಪರಿಚಾರಕ ಹಂಗೇ ನಿಮಗ ಅನುಭವ ಕೊಡ್ಲಕತ್ತಾನ ಅಂತಂದ್ರ, ನಿಮ್ಮ ಪ್ರಾರಬ್ಧ ಬಹಳ ಕಠಿಣವಾದಂತ ಶಿಕ್ಷೆ ಅನುಭವಿಸ್ಲಕತ್ತೀರಿ ಅಂತಂದ್ರ ಅರ್ಥ. ನಿದ್ದೆ ತಂದು ಏನ್ ಮಾಡ್ಲಿ, ಆಲೋಚನೆಗಳು ಬರ್ಲಕತ್ತಾವ, ಏನ್ ಮಾಡ್ಲಿ ಅಂದ್ರ ಅಂತ ಪರಿ ಕರ್ಮ ಮಾಡಿರಿ. ಮುಂದೆ ನೀವು ನಿದ್ದಿ ಮಾಡ್ಬೇಕಂದಾಗ್ನು ಅಲ್ಲಿ ಟೈಮ್ ಇರ್ಲಾರ್ದಂಗ ಅಷ್ಟು ಅವನು ಫೋರ್ಸೆಬಲಿ ನಿಮಗ ಅನುಭವಗಳು ಕೊಡ್ಲಿಕತ್ತಾನ. ಅದಕ್ಕೆ ವಾಲು ಬಿರುಡೆ ಅಂದ್ರೆ ಪ್ರಾರಬ್ಧ ಕರ್ಮ, ಮೂರು ದಾರೆಗಳು ಅಂದ್ರೆ ಸತ್ವ ರಜ ತಮಗಳು, ಮತ್ತು ಮೂರು ದಾರೆಗಳ ಪ್ರವಾಹ ರೂಪ ಹೆಂಗದಪ್ಪ ಅಂದ್ರೆ ಅಗಣಿತ ವೃತ್ತಿಗಳು. ಅವು ಏನ್ ಲೆಕ್ಕಿಲ್ದಷ್ಟು ಬರ್ತಾವ, ಅಷ್ಟೇ ಇಷ್ಟೇ ಅಂತೇನಿಲ್ಲ, ಅಗಣಿತ ವೃತ್ತಿಗಳು ಬರ್ತಾವ ಅದ್ರೊಳಗ. ಬಹಳ ಆಲೋಚನೆಗಳು ಬರ್ತಾವ, ಆಲೋಚನೆಗಳ ಪ್ರವಾಹವೇ ಮನಸ್ಸು, ಅಂತಃಕರಣ, ಸೂಕ್ಷ್ಮ ಶರೀರ ಅಂತ ಹಿಂಗೆಲ್ಲ ಹೇಳ್ತಾರ. ಸುಷುಪ್ತಿಯಲ್ಲಿ ಪ್ರಾರಬ್ಧ ಕರ್ಮ ಎಂಬ ವಾಲು ಬಿರುಡೆ ಬಂದಾದಾಗ ಆ ವೃತ್ತಿಗಳ ಭಾವ ಅಭಾವಗಳನ್ನ ಪ್ರಕಾಶಿತ ಮಾಡುವ ಆನಂದ ಸ್ವರೂಪನಾದ ಕೇವಲ ಆನಂದ ರೂಪಿ ಪರಮಾತ್ಮ ರಾಜನು ಒಬ್ಬನೇ ಉಳಿಯುತ್ತಾನೆ. ಅದಕ್ಕ ನಿಮ್ಮ ಎಲ್ಲ ಕಾರಂಜಿ ಬಂದಾಗ್ಯದ, ಪ್ರಾರಬ್ಧ ಕರ್ಮದ ವಾಲು ಬಂದಾಗ್ಯದ ಅಂತಂದ್ರ ಅದರ ಅರ್ಥ ಏನು, ಸುಷುಪ್ತಿಯಲ್ಲಿ ಇದ್ದೇನೆ ಅಂತ. ಪ್ರಾರಬ್ಧ ಕರ್ಮದ ಅನುಭವಗಳು ಚಾಲು ಆಗ್ಯಾವ, ಕಾರಂಜಿಗಳು ಚಿಮ್ಲಕತ್ತವ, ಸತ್ವ ರಜ ತಮ ಅಂತಂದ್ರೆ ಎರಡರಾಗ ಒಂದು, ಎದ್ರಾಗ ಜಾಗೃತಾವಸ್ಥೆ ಒಳಗರೆ ಅದಿನಿ ಇಲ್ಲ ಸ್ವಪ್ನಾವಸ್ಥೆ ಒಳಗರೆ ಅದಿನಿ ಅಂತ ತಿಳ್ಕೋಬೇಕು. ಹಿಂಗದ ಇದು ದೃಷ್ಟಾಂತ. ಅದಕ್ಕೆ ಯಾವುದು ಕಾರಂಜಿ ಇಲ್ಲದಿರುವಾಗಲೂ ಇರುತ್ತೇನಲ್ಲ ಅದುವೇ ನಾನು. ನಿದ್ದೆ ನಿದ್ದೆ ಅಂತಾರಲ್ಲ, ನಿದ್ದೆ ಅಂದ್ರೆ ಏನು, ನೀ ಇದ್ದೆ, ನೀನು ಇದ್ದೆ, ನೀನು ಇರುವೆ, ಅವಾಗ ಇದ್ದೆ ನೀನು, ನಿದ್ದೆ ಹತ್ತಿದಾಗನು ನೀನು ಇದ್ದೆ, ಅದಕ್ಕೆ ನಿದ್ದೆ ಅಂತ. ಅದ್ ಏನ್ ಇತ್ತು ಸುಷುಪ್ತಾವಸ್ಥೆ ಒಳಗ, ಸತ್ವ ರಜ ತಮ ಅನ್ನ ಮೂರೂ ಗುಣಗಳು ಇಲ್ಲದಿರುವಾಗಲೂ ನಾನು ಇದ್ದೇನಲ್ಲ. ಈಗ ಒಬ್ಬ ಸುಮ್ಮ ಮನೆ ಮಕ್ಕೊಂಡಿರ್ತಾನ, ಮಕ್ಕೊಳನ ಅಂತಂದ್ರ ಅವ್ ಇಲ್ಲ ಅಂತ ತಿಳ್ಕೊಬೇಕ ಏನು, ಅವ ಇರ್ತಾನ ಇಲ್ಲ ಒಳಗ, ಏ ಬಾಗ್ಲ ಬಡದಕ್ಕೆ ಯಾರಿದ್ದೀರಪ್ಪ ಅಂತಂದ್ರ ಅವ ಏನ್ ಹೇಳ್ತಾನ ಗೊತ್ತಾ, ಯಾರು ಇಲ್ಲಪ್ಪ ಅಂತ ಹೇಳ್ತಾನ. ಯಾರಿದ್ರೇನಪ್ಪ ಮನೆಗೆ ಅಂತ ಕೇಳಿದ್ರ ಅವ ಏನ್ ಹೇಳ್ತಾನ, ಬಾಗ್ಲ ತೆರೆದು ಯಜಮಾನ್ ಇದ್ನಂತಂದ್ರ ಏನ್ ಮಾಡ್ತಾನ,
ಬಾಗ್ಲ ತೆರೆದು ಹೊರಗ್ ಬಂದ್ ಯಾರು ಬೇಕು ಏನಂತ ಕೇಳ್ತಾನ. ಅವ್ ಯಾರೋ ಬೇರೆ ಕಡೆ ಗೆಸ್ಟ್ ಗತ್ಲೆ ಬಂದಿದ್ದ ಅಥವಾ ಸೇವಕ ಇದ್ದ, ಅವನೇನಂತಾನ, ಏ ಯಾರು ಇಲ್ಲಪ್ಪ ಆಮೇಲೆ ಬರ್ರಿ. ಯಾರು ಇಲ್ಲ ಅಂದ್ರೆ ನೀ ಅದೇ ಇಲ್ಲಪ್ಪ ಅಂತ ನಾವಂತೀವಿ. ಹಂಗ ಅಲ್ಲಿ ಸತ್ವ ರಜ ತಮಗಳು ಇದ್ರೆ ಇದ್ದಂಗ, ಅವ್ ಇರ್ಲಿಲ್ಲ ಅಂದ್ರೆ ನೀವ್ ಇದ್ದಂಗ ಅಲ್ಲೇನು. ಈ ಸತ್ವ ರಜ ತಮ ಧಾರೆಗಳು ಹರಿಯದಿರುವಾಗಲೂ ನೀವು ಇದ್ದಿರ್ತಿರಲ್ಲ, ಅದೇ ಸುಷುಪ್ತಾವಸ್ಥೆ. ಆಕ್ಟಿವಿಟಿ ಇದ್ರೆ ಲೆಕ್ಕ, ನೀ ಆಕ್ಟಿವ್ ಇರ್ಲಿಲ್ಲ ಅಂತಂದ್ರೆ ಲೆಕ್ಕ ಇಲ್ಲೇನು. ಇಲ್ಲಿ ನಮ್ಮೂರಲ್ಲಿ ಒಂದ್ ಪದ್ಧತಿ ಅದ, ಏನಂದ್ರ ಮನುಷ್ಯ ಉಪಯೋಗ ಇಲ್ಲ ಅಂತಾರ. ಯಾಕಂದ್ರ ಉಪಯೋಗ ಅದನಂತಂದ್ರ ಏನಪ್ಪ ಅಂದ್ರ ಬಡ್ಡಿಗೆ ರೊಕ್ಕ ಕೊಟ್ರೆ ಉಪಯೋಗ ಅದನ, ಬಡ್ಡಿಗೆ ರೊಕ್ಕ ಕೊಡ್ಲಿಲ್ಲ ಅಂದ್ರೆ ಉಪಯೋಗ ಇಲ್ಲ. ಕೊಡ್ಲಿಕ್ಕ ಬಿಡಲಕ್ಕಪ್ಪ, ತಗೊಳಕ್ ಏನಾಗ್ಯದ, ಅವ್ ಬಡ್ಡಿಗೆ ರೊಕ್ಕ ತಗೊಂಡ್ರೇ ಉಪಯೋಗ, ಬಡ್ಡಿಗೆ ರೊಕ್ಕ ಇಲ್ಲ ಅಂತಂದ್ರೆ ಉಪಯೋಗ ಇಲ್ಲ. ಉಪಯೋಗ ಇಲ್ಲ, ಯಾವುದಕ್ಕೂ ಉಪಯೋಗ ಇಲ್ಲ. ಇಂತಿಂತ ದೊಡ್ಡ ದೊಡ್ಡ ಮದುವೆಗಳು ಮಾಡಿದ, ಒಬ್ಬರ ಬಗ್ಗೆ ಸಾಲ ಮಾಡಿಲ್ಲ, ಉಪಯೋಗ ಇಲ್ಲ, ಯೂಸ್ಲೆಸ್ ಫೆಲೋ. ಕೈಕೊಂಡು ಕೂತಿರ್ತಾರ ಇವ, ನಮ್ಗೆ ರೊಕ್ಕ ಬೇಡ, ಕೈ ಚಾಚಿರ್ತಾನ, ನಾವ್ ರೊಕ್ಕ ಕೊಡ್ಬೇಕು ಇವನಿಗೆ, ಮನ್ಸೆ ಚಲೋ ಅದನ, ಕರೆಕ್ಟ್ ಅದನ, ವಾಪಸ್ ಕೊಟ್ಟೆ ಕೊಡ್ತಾನ, ಎಲ್ಲಿ ಹೋಗಲ್ಲ ಅವನಿಗೆ ಕೊಟ್ಟ ರೊಕ್ಕ. ಉಪಯೋಗ ಇಲ್ಲ. ಇದು ಉಪಯೋಗ ಅಂದ್ರೇನು, ಒಂದು ಕೊಡದ್ರೆ ಮಾಡ್ಬೇಕು, ಒಂದು ತಗೊಳದ್ರೆ ಮಾಡ್ಬೇಕು ಅಂದ್ರೆ ಉಪಯೋಗ. ಇಲ್ಲಿ ನಮ್ಮೂರಾಗ ರೊಕ್ಕದ ವ್ಯವಹಾರ ಮಾಡಿದ್ರೆ ಉಪಯೋಗ, ಇಲ್ಲಾಂದ್ರೆ ಉಪಯೋಗ ಇಲ್ಲ. ಇನ್ನೊಂದಿಷ್ಟು ಮಂದಿ ಕಂಪನಿ ಅದ, ಕುಡಿಯೋರ ಸಂಗಡ್ ಕುಡಿಬೇಕು, ಸೇದವ್ರ ಸಂಗಡ್ ಸೇದ್ಬೇಕು, ಐಸ್ಪೈಟ್ ಆಡೋರ ಸಂಗಡ್ ಆಡ್ಬೇಕು, ಹಿಂಗೆಲ್ಲ ಮಾಡಿದ್ರೆ ಮುಂಜಾನೆ ಭಾರಿ ಫ್ರೆಂಡ್ಶಿಪ್ ಎಲ್ಲರೂ. ಅಣ್ಣ ಹೆಂಗದಿ ಅಣ್ಣ, ಆರಾಮದಿ ಏನು, ಅವ ಒಂದ್ ಚಂದ ಚಪ್ಲಿ ಹಾಕೊಂಡ್ ಬಂದ್ರೆ ಚಪ್ಲಿ ಎಲ್ಲಿ ತಗೊಂಡು, ಹೆಂಗ್ ತಗೊಂಡು, ಅಂಗಿ ಹಾಕೊಂಡು, ಬಹಳ ಚಲೋ ಮಾಡಿದ್ವಿ. ಒಬ್ರಿಗೊಬ್ರು ಹೊಗಳಿದ್ದೆ ಹೊಗಳಿದ್ ಮತ್ತ ಅವ್ ಯಾವ ಮಾಡ್ಲೇ ಇಲ್ಲ, ಸುಮ್ ತನ್ ಪಾಡಿ ತಾನ ಒಂದ್ ಅಂಗಿ ಜೋನೆ ಹಾಕೊಂಡು ತನ್ ನೌಕರಿ ತಾ ಮಾಡಿ ಬಂದ. ನಂದು ಉಪಯೋಗ ಇಲ್ಲ ಅವನು. ಉಪಯೋಗ ಇರ್ಬೇಕಂದ್ರೆ ಇವೆಲ್ಲ ಮಾಡ್ಬೇಕು. ಸತ್ವ ರಜ ತಮ ಇದ್ರೆ ಇದ್ದಂಗ, ಅವ್ ಸತ್ವ ರಜ ತಮ ಇಲ್ಲ ಅಂದ್ರೆ ಇಲ್ಲದಂಗ ಅಲ್ಲ. ನಿದ್ದೆ ಇದು ಎದಕ್ಕೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆತ್ತೀನಿ ಅಂದ್ರೆ, ಉಪಯೋಗ ಅದನ್ಯಾಕನಲ್ಲಕ್ಕ, ಉಪಯೋಗ ಇಲ್ಲ ಕನಲ್ಲಕ್ಕ, ನಾನಂತೂ ಇದ್ದೆ, ಏನು ಮಾಡ್ಲಿಲ್ಲ ಅಂದ್ರೆ ಇಲ್ಲಂತ ಲೆಕ್ಕ. ಕಣ್ಣಿಗೆ ಕಂಡಿಲ್ಲ, ಎಷ್ಟ್ ದಿನ ಆಯ್ತು ಕಣ್ಣಿಗೆ ಕಂಡಿಲ್ಲ ಅಂದ್ರೆ ಇಲ್ಲಂತ ಲೆಕ್ಕ. ಏನದು ಇರ್ತಾನ, ಊರಾಗ ಮನಿ ಅದ, ಸ್ವಂತ ಮನಿ ಅದ, ಊರಾಗ ಇರ್ತಾನ, ಎಲ್ಲೋ ಒಂದ್ ಕಡೆ ಇರ್ತಾನ. ಹಂಗ ಇದ್ದಿ ಇದ್ದಿ, ನೀನು ಇದ್ದಿ, ಸುಷುಪ್ತಾವಸ್ಥೆಯಲ್ಲಿ ನೀನು ಇದ್ದಿ. ಹಿಂಗ ಇಲ್ಲಿ ಏನದ, ಸತ್ವ ರಜ ತಮಗಳ ತಮ ಗುಣಗಳನ್ನ ನಾವು ಯಾವುದು ಶ್ರೇಷ್ಠ ಯಾವುದು ಕನಿಷ್ಠ ಅಂತೇಳಿ ಅದ್ರೊಳಗೆ ಎಣಿಕೆ ಮಾಡ್ಲಾರ್ದೆ ಅವುಗಳನ್ನ ದಾಟಿ ಹೋಗ್ಬೇಕು. ಅವು ನನ್ನೂ ಅಲ್ಲ, ಅವು ಎದುರು ಅದವ ಸೂಕ್ಷ್ಮ ಶರೀರದ್ದು. ಆ ಸೂಕ್ಷ್ಮ ಶರೀರದ ಧರ್ಮ, ಸೂಕ್ಷ್ಮ ಶರೀರನೇ ನಂದಲ್ಲ ಅಂತಂದ್ಮೇಲ ಅದ್ರ ಮೇಲೆ ಒಂದು ಬಿಲ್ಡಿಂಗ್ ಅದ, ಆ ಬಿಲ್ಡಿಂಗ್ ಮೇಲೆ ಒಂದು ಮೂರು ತಗಡ ಹಾಕ್ಯಾರ, ಆ ಮೂರು ತಗಡಗಳು ನನ್ನ ಅಂತ ಹೆಂಗ್ ಹೇಳಕ್ ಬರ್ತದ. ಆ ಸೂಕ್ಷ್ಮ ಶರೀರ ಅನ್ನದೇ ಬಿಲ್ಡಿಂಗೇ ನಂದಲ್ಲ ಅಂದ್ಮೇಲೆ ಅದ್ರ ಮೇಲೆ ಹಾಕಿದ ಸತ್ವ ರಜ ತಮ ಅನ್ನೋ ಮೂರು ತಗಡಗಳನ್ನ ನನ್ನ ಹೆಂಗ್ ಇರ್ಲಕ್ ಸಾಧ್ಯ ಅದ. ಇಲ್ಲ, ಅವು ನಮ್ಮ ಅಲ್ಲ, ನಾನು ಆತ್ಮಸ್ವರೂಪ, ನಾನು ಆತ್ಮಸ್ವರೂಪ, ಇದು ಇವ್ಯಾವ ನಾನಲ್ಲ, ಇವ್ಯಾವ ನನ್ನೂ ಅಲ್ಲ. ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕತ್ತಿದ್ದಕ್ಕ ಇವೆಲ್ಲ ಕೆಲವೊಂದು ಉದಾಹರಣೆಗಳು ಕೊಡೋದು ಬಂತು. ಏನಾರೆ ಆಕ್ಟಿವಿಟಿ ಮಾಡಿದ್ರೆ ಇದ್ದಂಗ, ಆಕ್ಟಿವಿಟಿ ಇರ್ಲಿಲ್ಲ ಅಂದ್ರೆ ಇನ್ ಆಕ್ಟಿವ್ ಬ್ರಹ್ಮನ್ ಅದನ, ಆಕ್ಟಿವ್ ಬ್ರಹ್ಮನ್ ಅದನ ಈ ಜಗತ್ತಿನೊಳಗ. ಆ ಇನ್ ಆಕ್ಟಿವ್ ಬ್ರಹ್ಮನ್ನೇ ಒಂದೊಂದ್ಸಾರಿ ಆಕ್ಟಿವ್ ಆಗ್ತಾನ, ಒಂದೊಂದ್ಸಾರಿ ಇನ್ ಆಕ್ಟಿವ್ ಇರ್ತಾನ. ಇನ್ ಆಕ್ಟಿವ್ ಇದ್ದತ್ನಾಗ ಅವ ಇಲ್ಲಂತೀರೇನು, ತರಂಗಗಳು ಎದ್ರೇ ಸರೋವರ ಇದ್ದಂಗೇನು, ತರಂಗಗಳು ಇರ್ಲಾರ್ದಾಗ ನಿಸ್ತರಂಗ ಸರೋವರ ಅಂದ್ರ ಅದ ಇಲ್ಲಂದಂಗ ಆಗ್ತದೇನು. ಅದ ತರಂಗಗಳು ಇಲ್ಲ ಅಷ್ಟೇ ಆ ಸರೋವರದಾಗ, ವ್ಯವಹಾರಗಳು ಇಲ್ಲ. ಹಿಂಗದ ನೋಡ್ರಿ, ಅದಕ್ಕೆ ಸತ್ವ ರಜ ತಮ ಈ ಮೂರು ಗುಣಗಳು ನಾನು ಅಲ್ಲ ನನ್ನು ಅಲ್ಲ. ಪ್ರೀತಿಸುವವನಿಗೆ ಪ್ರೀತಿಸುವವನು, ದ್ವೇಷಿಸುವವನಿಗೆ ದ್ವೇಷಿಸುವವನು. ಯಾರವನು? ರಾಜಸ.
ಪ್ರೀತಿಸದವನಿಗೂ ಪ್ರೀತಿಸುವವನು ಯಾರು? ಸಾತ್ವಿಕ. ನೀ ಪ್ರೀತಿ ಮಾಡ್ತೀವೋ ದ್ವೇಷ ಮಾಡ್ತೀವೋ ಗೊತ್ತಿಲ್ಲ, ನನ್ನ ಲೆಕ್ಕ ಪ್ರಕಾರ ನಾನು ವ್ಯವಹರಿಸ್ತೀನಿ. ನೀ ದ್ವೇಷರೇ ಅನ್ಕೋ ಪ್ರೀತಿಯರೇ ಅನ್ಕೋ, ನಾನಂತೂ ಹಿಂಗ ನೀನ್ ನೋಡು. ನಾವ್ಯಾರು ಹಿಂಗ ನಾವ್ಯಾರು ನೋಡಪ್ಪ, ನಾನಂತ ಹಿಂಗ ನೀನ್ ನೋಡು, ನೀನ್ ಹೆಂಗ ಏನು ನೀ ಏನಾರ ತಿಳ್ಕೊಡಪ್ಪ, ನನಗಂತೂ ಹಿಂಗ್ ಮಾಡ, ನಾನಂತ ಹಿಂಗ ಹಿಂಗ್ ಮಾತಾಡಿದ್ರೆ ಯಾರವರು? ತಾಮಸಿಕರು. ತಾವಂತೂ ಏನ್ ಅದಾವ ಹೆಂಗ ಅದಾರ ಅವ್ರ ರೈಟ್ ರಾಂಗ್ ಎಟ್ಟಿ ಏನಾರ ಒಂದು ತಮ್ಮದೇ ಆದ ಒಂದು ಜಡ ಬುದ್ಧಿ ಇರ್ತದ ಅವ್ರ ಬಲ್ಲಿ. ಆ ಜಡ ಬುದ್ಧಿ ಇದ್ದವರು ತಾಮಸಿಕ. ಇಲ್ಲಿ ಜಗತ್ನಾಗ ವ್ಯವಹಾರ ಮಾಡೋರು ಪ್ರೀತಿ ಮಾಡೋರ್ ಸಂಗಡ ಪ್ರೀತಿ, ದ್ವೇಷ ಮಾಡೋರ್ ಸಂಗಡ ದ್ವೇಷ ಮಾಡ್ತಿರ್ತಾರ, ಭಾರಿ ಮಾಡ್ತಿರ್ತಾರ. ಅದ್ರಾಗ ಗಂಡ್ಮಕ್ಳಕ್ಕಿಂತ ಹೆಣ್ಮಕ್ಳದ್ದು ಭಾರಿ ಲೆಕ್ಕಾಚಾರ ಇರ್ತದೆ. ಅವ್ರೊಂದು ಟ್ರಂಕ್ ಬಟ್ಟೆ ಹಾಕೊಂಡು ಇಟ್ಕೊಂಡು ಕೂತಿರ್ತಾರ, ಇವ್ರೊಂದು ಟ್ರಂಕ್ ಬಟ್ಟೆ ಇಟ್ಕೊಂಡು ಕೂತಿರ್ತಾರ. ಅವ್ರ ಮನೆಗೆ ಇವ್ರು ಹೋದಾಗ ಅವ್ರ ಟ್ರಂಕ್ ನನ್ ಬಟ್ಟೆ ತೆಗೆದು ಇವ್ರಿಗೆ ಕೊಡ್ತಾರ. ಇವ್ರ ಅವ್ ತಾವು ಉಟ್ಕೊಳಂಗೆ ಇಲ್ಲ, ಅವ್ರದ್ ಇವ್ರಿಗೆ ಕೊಡೋದು, ಇವ್ರದ್ ಅವ್ರಿಗೆ ಕೊಡೋದು. ಇವ್ರು ತಗೊಂಡೋಗಿ ಏನ್ ಮಾಡ್ತಾರ, ಅವ್ರ ಟ್ರಂಕ್ನ ಇಟ್ಟು ಮತ್ತ ಅವ್ರ ಟ್ರಂಕ್ನ ತಂದು ಇವ್ರ ಟ್ರಂಕ್ ಬಟ್ಟು ಕೊಡತ್ತೊಳೋದು ಭಾರಿ ಮಾಡೋದು. ಈ ಗಂಡ್ಮಕ್ಳಿಗೆ ಏನಿಲ್ಲ, ಒಂದ್ ಕಪ್ ಚಹಾ ಬಿಟ್ರೆ ಏನು ಕೊಡಲ್ಲ ಇಲ್ಲಿ. ಅವ್ ಚಹಾ ಕುಡದ್ ಎದ್ದೋಗಿ ಹೊರಗೆ ಚಪ್ಪಲಿ ಹಾಕೊಂಡು ನಿಂದಿರ್ಬೇಕು ಅಟ್ಟೆ. ಹೆಣ್ಮಕ್ಳು ಆಮೇಲೆ ಚಾಲು ಮಾಡ್ತಾರೆ, ಇವಾಗ ಗಂಡ ಹೊರಗೆ ಹೋಗಿ ಚಪ್ಪಲಿ ಹಾಕೊಂಡು ನಿಂತ ಮೇಲೆ ಅವಾಗೇ ಒಂದ್ ನಿಮಿಷ ಕುಂದ್ರೆ ಒಂದೇನೋ ಒಂದ್ ಒಬ್ರಿಗೊಬ್ರು ಕೊಟ್ಟು ಉಪಚಾರ ಮಾಡಿ ಸಣ್ಣಗ್ ಒಳಗಿಂದೊಳಗೆ ಅವ್ರ ಗಂಡನ್ ಕಂಪ್ಲೇಂಟ್ ಇವ್ರು, ಇವ್ರ ಗಂಡನ್ ಕಂಪ್ಲೇಂಟ್ ಅವ್ರು, ಅಲ್ಲೇ ಹೊರಗೆ ನಿಂತಿರ್ತಾನೆ ಅವ್ರ ಕಂಪ್ಲೇಂಟ್ ಮಾತಾಡ್ಕೊಂಡು ಹೊರಗೆ ಬಂದಿರ್ತಾರೆ. ಹಿಂಗಿರ್ತಾವ ಅವ್ರದ್ದು ಸಮಸ್ಯೆ ಬಹಳ ಇರ್ತದೆ. ಹೊರಗೆ ಹೋಗಂಗಿಲ್ಲಲ್ಲ, ಮನೆಯಾಗೆ ಇರ್ತಾರ. ಮನೆಗೆ ಇದ್ದಾಗೆ ಸಣ್ಣದಾಗಿ ಒಂದ್ ಅಡ್ವರ್ಟೈಸ್ ಮಾಡ್ಕೊಂಡ್ ಬಿಡ್ತಾರೆ ತಮ್ಮ ಏನೋ ಒಂದು. ಗಣಮಕ್ಳದ ಹಂಗಿಲ್ಲ, ಇವ ಹೊರಗೆ ಎಲ್ಲಿ ಹಾಕಿರಲಕ್ಕ, ಹೆಂಗ ಹಾಕಿರ್ಲ, ಬೈದ್ರು ಬೈಯಲಕ್ಕ ಅಂದ್ರ ಸೋಮೆದ್ ಬಿಡ್ತಾರೆ. ಎಲ್ಲ ಸತ್ವ ರಜ ತಮ ಗುಣಗಳು ಹಿಂಗ್ ಮಾಡ್ತಿರ್ತಾವ, ಏನೇನೋ ಕೆಲಸ ಮಾಡ್ತಿರ್ತಾವ. ವ್ಯವಹಾರ ಮಾಡೋದು ಇಲ್ಲಿ ಹೇಳಕತ್ತಿದ್ದೇನು, ವ್ಯವಹಾರ ಮಾಡ್ತೀವಲ್ಲ ಇದಕ್ಕೇನಂತಾರ, ರಜೋಗುಣ ರಜೋಗುಣ ರಜೋಗುಣ. ಸತ್ವಗುಣ ಏನೂ ಯಾರಿಂದ ಏನು ಉಪಯೋಗ ಇಲ್ಲ ಅಂತಂದ್ರು ಸಹಿತ ನಾವು ಜಗತ್ತಿಗೆ ಒಳ್ಳೇದ್ ಮಾಡ್ಬೇಕು. ಯಾರು ನಮಗ್ ಮಾತನಾಡಿಸಲಿಲ್ಲ ಅಂದ್ರು ನಾವು ಮಾತಾಡಿಸ್ಬೇಕು ಅಂತ ಒಳ್ಳೆಯತನ ಪ್ರದರ್ಶನ ಮಾಡ್ತಾನೆ ಇವ. ಇವನು ಒಳ್ಳೆಯವನ ಅಲ್ಲ, ಒಳ್ಳೆಯದಂತೆ ನಟಿಸ್ತಾನೆ. ಸಾತ್ವಿಕ, ದೇವಸ್ಥಾನಕ್ ಹೋಗೋದು, ಭಕ್ತನಂಗೆ ನಟಿಸೋದು, ಡಾಂಬಿಕ್ ಇರ್ತಾನ ಅವ. ಸಾತ್ವಿಕ ಇದ್ದವ, ಅವ ನ್ಯಾಚುರಲ್ ಅಲ್ಲ ಅವನು. ಈ ಸತ್ವಗುಣನೂ ದಾಟಿ ಹೋಗ್ಬೇಕು, ಸತ್ವಗುಣನೂ ದಾಟಬೇಕು. ಎಲ್ಲ ಕುಯಿಬತಿ ಕುಂಕುಮ ಎಲ್ಲ ಲಿಂಗ ಬಾಯ ಜಪ ಮಂತ್ರ ಎಲ್ಲ ಅಂತಿರ್ತಾನ, ಒಳಗ್ ಮಾತ್ರ ಅವನು ಬೇರೆನೆ ಇರ್ತಾನ. ಸಾತ್ವಿಕ ಅಂದ ಕೂಡ್ಲೇನೆ ಒಳಗ ಹೊರಗ ಕೂಡೆ ಒಂದೇ ತರ ಇರ್ತಾರ ಅಂತಿಲ್ಲ. ಬೇಕಾದಷ್ಟು ತತ್ವಜ್ಞಾನ ಹೇಳ್ತಾರ, ಎಲ್ಲ ಮಾಡ್ತಾರ. ವೀರಶೈವ ಪದ್ಧತಿ ಪ್ರಕಾರ ಬಸವಾದಿ ಶರಣರಾಗ್ಲಿ ಸಿದ್ಧಾಂತ ಶಿಖಾಮಣಿ ಆಗ್ಲಿ ಎಲ್ಲಿ ಬಡ್ಡಿ ವ್ಯವಹಾರಕ್ಕೆ ಅವಕಾಶ ಇಲ್ಲ. ಯಾರಿಗಾರ ಹೆಲ್ಪ್ ಮಾಡ್ಬೇಕಷ್ಟೇ, ಬೇಕಿದ್ದಾಗ ನಿಂಬಲ್ಲಿ ಎಷ್ಟದ ಅಷ್ಟು ಹೆಲ್ಪ್ ಮಾಡ್ಬೇಕು. ಅವರು ವಚನದ ಒಂದು ಹಿಂದಕ್ಕೆ ತಂದು ಕೊಟ್ಟರೆ ಒಂದು ಲೇಸು, ಹಿಂದಕ್ಕೆ ಕೊಡದಿದ್ದರೆ ಎರಡು ಲೇಸು ಅಂತ. ಹಿಂಗ್ ಮಾಡ್ಬೇಕು ನೀನ್ ವ್ಯವಹಾರ ಅಂತ ಹೇಳ್ತಾರ. ವಚನ ತೆಗೆದು ನೋಡ್ರಿ ಬಸವಣ್ಣವ್ರ ವಚನ, ವಾಪಸ್ ತಂದು ಕೊಟ್ರೆ ಒಂದ್ ರೀತಿ ಚಲೋ ಆಯ್ತು ಬಿಡು ಅನ್ಬೇಕಂತ, ಅವ ವಾಳಿ ಕೊಡ್ಲಿಲ್ಲ ಅಂದ್ರ ಡಬಲ್ ಚಲೋ ಆಯ್ತು ಅನ್ಬೇಕಂತ. ಹಿಂಗ್ ಮಾಡ್ರಿ ವ್ಯವಹಾರ ಅಂತ ಹೇಳ್ತಾರ. ವೀರ್ ಶೈವ್ರ ಅಂತ ಹೇಳ್ಕೊತಾರ, ಲಿಂಗಾಯತರ ಅಂತ ಹೇಳ್ಕೊತಾರ, ಬಸವಣ್ಣವ್ರ ಹೆಸರು ಹೇಳ್ಕೊತಾರ, ರೇಣುಕರ ಹೆಸರು ಹೇಳ್ಕೊತಿರ್ತಾರ, ಗುರುಗಳಿಗೆ ಮನಿ ಕರೆಸ್ತಿರ್ತಾರ, ಪಾದ ಪೂಜಾ ಮಾಡ್ತಿರ್ತಾರ, ಎಲ್ಲ ಮಾಡ್ತಿರ್ತಾರ. ಮಣ ಮಣ ಬಡ್ಡಿ ವ್ಯವಹಾರ ಮಾಡ್ತಿರ್ತಾರ, ಮೂರು ಬಡ್ಡಿ ಐದು ಬಡ್ಡಿ. ಅದು ಸುಖ ಕೊಡು ಅಂದ್ರೆ ಎಲ್ಲಿಗೆ ಕೊಡ್ತದ್ರಿ ಜನ್ಮಕ್ಕ? ಸಹಾಯ ಮಾಡ್ರಿ, ನಿಮ್ಮಲ್ಲಿ ಕೆಪಾಸಿಟಿ ಇತ್ತಂದ್ರೆ ಬಡ್ಡಿ ವ್ಯವಹಾರ ಮಾಡಬೇಡ್ರಿ. ಅವರಾಗೆ ತಿಳಿದು ಒಂದಿಷ್ಟ ಏನಾರ ಹೆಚ್ಚಿಗೆ ಏನೋ ನಿಮ್ ದುಡ್ಡು ಬಳಸ್ಕೊಂಡಿವಪ್ಪ ಅದಕ್ಕ ಒಂದಿಷ್ಟ ಏನೋ ಕೊಡ್ಬೇಕ ಅನ್ನಿಸ್ತದ ಕೊಡ್ತೀನಿ ಅಂದ್ರೆ ಆಯ್ತು, ಅದನ್ನ ಬಿಟ್ಟು ಬಡ್ಡಿ ವ್ಯವಹಾರ ಮಾಡಬಾರ್ದು. ವೀರಶೈವ ಧರ್ಮದ ಪ್ರಕಾರ ಬಡ್ಡಿ ವ್ಯವಹಾರ ನಿಷಿದ್ಧ. ಲಿಂಗಾಯತರು ಯಾರು ಬಡ್ಡಿ ವ್ಯವಹಾರ ಮಾಡಬಾರ್ದು.
ಎಲ್ಲರೂ ಕಮಿಷನ್ ಏಜೆಂಟ್ಸ್ ಅದಾರ ಬಡ್ಡಿ ವ್ಯವಹಾರ ಮಾಡಿದ್ರೆ. ಹಿಂಗ ಆದ್ರ ಇವ್ ಸುಖ ಕೊಡು ಅಂದ್ರೆ ಎಲ್ಲಿ ಕೊಡ್ತಾವ, ನೆಮ್ಮದಿ ಕೊಡು ಅಂದ್ರೆ ಹೆಂಗ್ ಕೊಡ್ತಾವ ಇವೆಲ್ಲ. ಅದಕ್ಕೆ ಬಹಳ ಈ ತತ್ವಜ್ಞಾನಕ್ಕೆ ಬರ್ಬೇಕಾದ್ರೆ ಭಕ್ತಿ ಎಂಬುದು ಮಾಡಬಾರದು. ಸುಮ್ನೆ ಎದಕ್ ಭಕ್ತಿ ಮಾಡಕ್ ಗೊತ್ತೀರಿ, ಅದು ಆಗಲ್ಲ ಬಿಡಲ್ಲ ನಿಮ್ ಕೈಲೆ. ಸುಮ್ನೆ ನಿಮ್ದು ಬಡ್ಡಿ ವ್ಯವಹಾರೇ ಮಾಡ್ಕೊತೀರ್ರಿ, ಇದು ಮಾಡ್ಲಕ್ ಬಂದ್ರಿ ಅಂತಂದ್ರ ಯಾವದ್ರ ಮೇಲೆ ನೀವು ಅವಲಂಬನೆ ಆಗಿರಿ, ನೀವು ದುಡ್ದು ಹೊಟ್ಟೆ ತುಂಬಿಸ್ಕೋರು ಅಂತಂದ್ರ ನಿಮ್ ದುಡ್ಡು ದುಡಿಸಿ ಹೊಟ್ಟೆ ತುಂಬಿಸ್ಕೊಳ್ಳೋದು. ದುಡ್ಡು ಅದ ತಳಿ ಸಿಕ್ಕಾಪಟ್ಟೆ ಮನಿಗಳ ಕಟ್ಟಿ ಮನಿಗಳ ಈ ಪ್ರಕೃತಿಯನ್ನ ದುಡಿಸಿ ಬಾಡಿಗೆ ತಗೊಂಡು ಹೊಟ್ಟೆ ತುಂಬಿಸ್ಕೊಳ್ಳೋದು ಇವೆಲ್ಲ ಅಲ್ಲ. ಇವೆಲ್ಲ ಬ್ಯಾಡ್ ಅಂತ ಹೇಳ್ತಾನ. ನೀನು ಸ್ವತಃ ನಿನ್ನ ಕಾಯಕ ಅಂದ್ರೆ ಫಿಸಿಕಲಿ ನಿನ್ನ ಶರೀರದಿಂದ ಏನು ದುಡ್ಡು ಗಳಿಸ್ತಿದ್ದಿ ಅದೇ ನಿನಗ ಪ್ರಸಾದ ಆಗ್ತದ. ಉಳ್ದದ್ ಬ್ಯಾರೆ ಏನೇನಾರೆ ದುಡಿಸಿ ನೀ ಗಳಿಸಿದ್ದಿತ್ತಂತಂದ್ರ ಅದ ನಿನಗ ಪ್ರಸಾದ ಆಗಂಗಿಲ್ಲ, ಅದ ನಿನಗೆಂದೂ ಸುಖ ಕೊಡಂಗಿಲ್ಲ, ಅದರಿಂದ ಏನು ಏಳಿಗೆ ಆಗಂಗಿಲ್ಲ. ಶ್ರೀಮಂತ ದೊಡ್ಡವ ಅಂತೇಳಿ ನಾಲ್ಕು ಮಂದಿಯಾಗ ಏನಾರ ಮೆರೆದ್ರು ಅದೇನತ್ತದ, ನಾಲ್ಕು ಮಂದಿ ಸಹಾಯ ಮಾಡಿದ್ರೆ ದೊಡ್ಡವ ಅಂತಾರ, ಸಹಾಯ ಮಾಡ್ಲಿಲ್ಲ ಅಂದ್ರೆ ಅದನ್ನು ಅನ್ನಂಗಿಲ್ಲ. ಹಿಂಗಾಗಿ ಏಟಾರ ಗಳಿಸ್ರಿ ಏನಾರ ಮಾಡ್ರಿ ಅದೆಲ್ಲ ಇದೊಂದೇ ಜನ್ಮಕ್ ಸಂಬಂಧ, ಮುಂದಿನ ಜನ್ಮಕ್ಕೆ ಅವು ಯಾವ ಬರಂಗಿಲ್ಲ. ಮುಂದಿನ ಜನ್ಮಕ್ಕೆ ಬರಂತವ್ ಏನಂದ್ರೆ ಇಲ್ಲಿ ವಿಚಾರ ಚಂದ್ರೋದಯದೊಳಗ ಏನ್ ಸತ್ಸಂಗ ಮಾಡಿ ಪುಣ್ಯ ಗಳಿಸ್ಲಕತ್ತೀರಿ, ಇದು ಮುಂದಿನ ಜನ್ಮಕ್ ಬರ್ತದೆ. ಹಿಂದಿನ ಜನ್ಮಕ್ಕೆ ಇದು ಎಲ್ಲೋ ಮಾಡಿ ಅರ್ಧಮರ್ಧ ಮಾಡಿ ಬಿಟ್ಟೋಗಿರಿ, ಅದ ಕಂಪ್ಲೀಟ್ ಮಾಡ್ಲಕ್ ಬಂದಿರಲ್ಲ, ಇದು ಏನ್ ಮಾಡ್ತೀರಿ, ಇದು ಮುಂದಿನ ಜನ್ಮಕ್ ಬರ್ತದೆ. ಇದು ಜ್ಞಾನ ಅಜ್ಞಾನ ನಾಶ ಆಗಿ ಜ್ಞಾನ ಏನು ಉಂಟಾಗಿರ್ತದಲ್ಲ, ನಾಲೆಜ್ ವಿಜ್ಡಮ್ ಒನ್ಸ್ ಪ್ರೊಡ್ಯೂಸ್ಡ್ ಇಸ್ ಪ್ರೊಡ್ಯೂಸ್ಡ್ ಫಾರ್ ಎವರ್ ಅಂತ. ನೀವೇನು ಜ್ಞಾನ ಮಾಡ್ಕೊಂಡದ್ದು ಇದೇನದಲ್ಲ, ಇದು ಶಾಶ್ವತವಾಗಿ ಜನ್ಮ ಜನ್ಮಾಂತರಕ ಈ ಜ್ಞಾನದ ಮಟ್ಟ ನಿಮ್ ಜೊತೆಗೆ ಇರ್ತದ. ಮತ್ತೆ ಮುಂದಿನ ಜನ್ಮಕ್ಕ ಈ ಭೌತಿಕ ಶಾಲಿ ಕಲಿತಿರಲ್ಲ, ಪ್ರತಿ ಸಲ ಹುಟ್ಟಿದಾಗ ಒಮ್ಮೆ ಅದು ಎಲ್ ಕೆ ಜಿ ಹಚ್ತಾರ. ಈ ಆಧ್ಯಾತ್ಮಿಕ ಶಾಲಿ ಇದೇನದಲ್ಲ, ಇದು ಮುಂದಿನ ಜನ್ಮಕ್ಕ ಎಲ್ ಕೆ ಜಿ ಹಚ್ಚಲ್ಲ. ನೀವು ಎಲ್ಲಿ ಎಂಟನೇ ಕ್ಲಾಸಿಗೆ ಬಿಟ್ಟಿರಿ ಅಂದ್ರೆ ಮುಂದೆ ಒಂಬತ್ತನೇ ಕ್ಲಾಸಿಗೆ ಹಚ್ತಾರ. ಇಲ್ಲಿ ಹಂಗಿರ್ತದ, ಆ ಜ್ಞಾನ ಸರಳವಾಗಿ ತಿಳಿತದ, ತಿಳಿದ ಮತ್ತು ಮೇಲಿನ ಮಟ್ಟಿಗೆ ಹೋಗ್ಬಿಡ್ತೀರಿ ನೀವು. ಹಿಂಗಾಗಿ ಈ ಘಟವನ್ನು ಅರಿಯತಕ್ಕಂತ ಅವನು ಏನ್ ಮಾಡ್ತಾನ, ಘಟ ದೃಷ್ಟನಾದ ನಾನು ಘಟದಿಂದ ಭಿನ್ನನಾಗಿದ್ದೇನೆ. ಅದೇ ರೀತಿ ಸತ್ವ ರಜ ತಮ ಗುಣಗಳು ಇವೇನದವು ಅನಾತ್ಮಗಳು, ಇವು ನನ್ನಿಂದ ಅರಿಸಿಕೊಳ್ಳುವ ಅನಾತ್ಮಗಳು, ನಾನು ಇವುಗಳನ್ನು ಅರಿಯುವ ಆತ್ಮ, ಇವುಗಳಿಂದ ಭಿನ್ನವಾಗಿ ಇವುಗಳನ್ನು ಅರಿಯುವಂತವನಾಗಿದ್ದೇನೆ. ಸತ್ವಗುಣ ರಜೋಗುಣ ತಮೋಗುಣ, ಒಬ್ಬೊಂದ್ಸಾರಿ ಮಹಾತ್ಮರಂಗ ಮಾತಾಡಿ ಒಳ್ಳೆ ಕೆಲಸ ಮಾಡ್ತಿರ್ತೀವಿ ಅದು ಸತ್ವಗುಣ, ಮತ್ತೊಂದ್ಸಾರಿ ಅವರು ಹಂಗಿದ್ದಾಗ ನಾವ್ ಹಿಂಗ್ ಮಾಡಿ ಏನು ಉಪಯೋಗಪ್ಪ, ಒನ್ ವೇ ಮಾಡಿ ಉಪಯೋಗ ಇಲ್ಲ ಅಂತೇಳಿ ಹಿಂದಕ್ಕೆ ಸರ್ಪತ್ತೀವಲ್ಲ, ದಟ್ ಈಸ್ ರಜೋಗುಣ. ಯಾವ ಏನ್ಯಾಕೆ ಮಾಡಲ್ಲ ಬಿಡಪ್ಪ, ನಮ್ಗೆ ಎದಕ್ ಬೇಕು ಅಂತೇಳಿ ಉದಾಸೀನ ಮಾಡಿ ನಮ್ ಪಾಡಿಗೆ ನಾವ್ ಇರ್ತೀವಲ್ಲ, ದಟ್ ಈಸ್ ತಮೋ ಗುಣ. ಸತ್ವ ರಜ ತಮ ಸ್ವಭಾವಗಳು ಹೇಳಕತ್ತೀನಿ, ನೀವೇನ್ ಮಾಡ್ಬೇಕಪ್ಪ ಅಂದ್ರ ನನ್ನ ಅಂತಃಕರಣ ಅಥವಾ ಮನಸ್ಸು ಈಗ ಸತ್ವಗುಣಿಯಾಗಿದೆಯೋ, ನನ್ನ ಮನಸ್ಸು ಈಗ ರಜೋಗುಣಿಯಾಗಿದೆಯೋ, ನನ್ನ ಮನಸ್ಸು ಈಗ ತಾಮಸ ಗುಣಿಯಾಗಿದೆಯೋ ಅಂತ ನಿಮಗ ಅರ್ಥ ಮಾಡ್ಕೊಳಕ್ ಆಗ್ತದ ಇಲ್ಲ ಇಷ್ಟು ಹೇಳಿದ ಮೇಲೆ. ನಿಮ್ಮ ಮನಸ್ಸನ್ನ ನೀವು ಭಿನ್ನವಾಗಿದ್ದು ನಿಮ್ಮ ಮನಸ್ಸನ್ನು ನೋಡುವ ಸಾಮರ್ಥ್ಯ ಬಂತೋ ಇಲ್ಲವೋ, ದುಃಖ ಪಡೋದು ಚಿಂತೆ ಮಾಡೋದು ತಪ್ಪು ಮಾತನಾಡೋದು ತಪ್ಪು ಕೆಲಸ ಮಾಡೋದು ಎಲ್ಲ ರಾಂಗ್ 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 ಏನೇನಾದವ್ ಎಲ್ಲ ತಮೋ ಗುಣ. ರಾಂಗ್ ರಾಂಗ್ ಮಾತಾಡೋ ತಮೋ ಗುಣ, ಯಾರ ಹೆಂಗ್ ಮಾತಾಡ್ತಾರ ಅದಕ್ ತಕ್ಕಂತೆ, ಚಲೋ ಇದ್ದವ್ರ ಸಂಗಡ ಚಲೋ, ಕೆಟ್ಟ ಇದ್ದವ್ರ ಸಂಗಡ ಕೆಟ್ಟ, ಅದು ರಜೋಗುಣ. ಬಿಸ್ನೆಸ್ ಚಲೋರೋ ಕೆಟ್ಟರೋ ಅವ್ರ ಹೆಂಗ ಹಾಕಿರ್ಲಕ್ಕ, ನಾನ್ ಹೆಂಗಿರ್ಬೇಕು ಹಂಗಿದ್ದು, ನನ್ನಿಂದ ಏನ್ ಮಾಡ್ಲಕ್ ಸಾಧ್ಯ ಅದ ಒಳ್ಳೇದ್ ಮಾಡ್ಬೇಕು ಅನ್ನೋದು ಸತ್ವಗುಣ. ಸತ್ವಗುಣದಾಗನು ಅಹಂಕಾರ, ರಜೋಗುಣದಾಗನು ಅಹಂಕಾರ ತುಂಬಿ ತುಳುತ್ತಿರ್ತದ. ರಾಜಕಾರಣಿಗಳಂತಿರ್ತಾರಲ್ಲ ಇವರೆಲ್ಲರೂ ರಜೋಗುಣದ ತುಂಬಿದ ಕೊಡಗಳ.
ರಜೋಗುಣನೇ ಇರ್ತದೆ ರಜ ಸತ್ವ ರಜ ತಮ. ಏನು ಮಾಡ್ಲಾರ್ದವ್ರ ಸುಮ್ಮ ದ್ಯಾಂಟ ದಾಸ ದುಡಿತಾರ, ಬಾಂಧವ್ರಾಗ ಒಂದಿಟ್ಟು ಕುಡಿತಾರ, ಒಂದಿಟ್ಟು ಎಂಡ್ರ ಮಕ್ಕಳಿಗೆ ಉಳಿದ್ರು ಕೊಡ್ತಾರ, ಮುಂಜಾನೆ ಅಡಿಗೆ ಮಾಡ್ತಾರ. ಸರ್ಕಾರ ಅಂತ ಕುಶೆಟೆ ಅಕ್ಕಿ ಬೇಳೆ ಏನೇನ ಕೊಡ್ತದ, ಚಂದ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಬುದ್ಧಿ ಕಟ್ಕೊಂಡು ಹೋತಾರ. ಹೋಗುವಾಗ ಎಷ್ಟು ಲವಲವಿಕೆಯಿಂದ ಹೋಗಿರ್ತಾರೋ, ಹಳ್ಳಿ ಬರುವಾಗ ಸಹಿತ ಅಷ್ಟೇ ಲವಲವಿಕೆಯಿಂದ ಅವ್ರು ಬರ್ತಿರ್ತಾರ. ಅದು ತಮೋ ಗುಣ, ತಲೆನೇ ಕೆಡಿಸಿ ಹೊಣ್ಣಿರಲ್ಲ ಅವರು. ಒಟ್ಟ ಫಿಸಿಕಲ್ ಶರೀರವನ್ನ ದುಡಿಸಿರ್ತಾರ. ಆ ಶರೀರಕ್ಕ ಏನ್ ಬೇಕು ಅಷ್ಟು, ಬಹಳ ಟಯರ್ಡ್ ಆಗ್ಯದ, ಮೈ ಕೈ ನೋವು ಬಹಳ ಆಗ್ಯದ ಅಂದ್ರೆ ಒಂದಿಟ್ಟು ಕುಡಿದು ಒಂದಿಟ್ಟು ರೆಸ್ಟ್ ಮಾಡ್ಬಿಡ್ತಾರೆ. ಅವ್ರ ತಲೆ ಒಳಗೆ ಏನೇನು ತಲೆ ಕೆಡಿಸ್ಕೊಳ್ಬೇಕು, ಇವೆಲ್ಲ ತಮೋ ಗುಣಿಗಳಿರ್ತಾರೆ. ಅಲ್ಲಿ ಜ್ಞಾನನು ಇಲ್ಲ, ವಿಚಾರನೂ ಇಲ್ಲ, ಆಲೋಚನೆನು ಇಲ್ಲ, ಏನೇನು ಇಲ್ಲ. ಸುಮ್ಮ ಉಂಡು ತಿಂದು ಒಂದಿಷ್ಟು ಮಕ್ಕಳು ಆಡೋದು, ಮಕ್ಕಳಿಗೆ ಬೆಳೆಸ್ಬಿಡೋದು. ಅದು ಸರ್ಕಾರಿ ಶಾಲೆಗೆ ಆಯ್ತು, ಎಲ್ಲೋ ಒಂದು ಹಚ್ಚಿಬಿಡ್ತಾರ. ಆ ಶಾಲೆಗೆ ಒಂದಿಟ್ಟು ಮಕ್ಕಳಿಗೆ ಓದಿಸಿ ಅವು ಶಾಣೆ ಆಗ್ತವ, ಎಲ್ಲ ಚಂದ ಆಗ್ತದ. ತಲೆ ಕೇಳಿಸ್ಕೊಳ್ಳೋ ಹಂಗಿರೋ ಇರ್ತಾರ ಅವ್ರು ತಮೋ ಗುಣಿಗಳು. ನಾವು ಹಂಗೆ ಇದ್ದೇವೆ ಅಂದ್ರೆ ನಾವು ತಮೋ ಗುಣಿಗಳೇ. ಕೆಲವೊಂದು ವಿಷಯದೊಳಗ ನಾವು ತಲೆ ಕೇಳಿಸ್ಕೊಳ್ಳಾರ್ದಂಗಿತ್ತು, ಏನಾರ ಜಾಸ್ತಿ ಲೋಡ್ ಬಂತು ಅಂತಂದ್ರ ಓಳೆ ಸಿಟ್ಟಿಗೆ ಬರೋದು, ಬೈಯೋದು ಮಾಡಿದ್ರೆ ಎಲ್ಲ ತಮೋ ಗುಣ ಪ್ರದರ್ಶನಗಳಿಂದಲ್ಲ. ಇವೆಲ್ಲ ನಮ್ಗೆ ಅರ್ಥ ಆಗ್ತಾವ ಇಲ್ಲ. ಈಗ ಇನ್ನು ಮುಂದೆ ಈ ಪಾಠ ಹೇಳಿದ್ಮೇಲೆ ನಾನು ಸತ್ವ ಗುಣದಲ್ಲಿ ವರ್ತಿಸುತ್ತಿದ್ದೇನೆಯೋ, ನಾನು ಅಲ್ಲ ನನ್ನ ಅಂತಃಕರಣ, ಮತ್ತ ನನ್ನ ಅಂತಃಕರಣ ತಮೋ ಗುಣದಲ್ಲಿದೆಯೋ, ನನ್ನ ಅಂತಃಕರಣ ರಜೋ ಗುಣದಲ್ಲಿದೆಯೋ, ಅದು ಹಂಗಂದ್ರೆ ನಾನು ಹಿಂಗ್ ಮಾಡ್ಬೇಕು, ಹಂಗ್ ಮಾಡಿದ್ರೆ ಹಿಂಗ್ ಮಾಡ್ಬೇಕು. ಒಂದಕ್ಕೊಂದು ಒಂದಕ್ಕೊಂದು ರಜೋ ಗುಣ ಕೆಲಸ ಮಾಡ್ತಿರ್ತವೆ, ತಮೋ ಗುಣ ಕೆಲಸ ಮಾಡ್ತಿರ್ತದೆ, ಸತ್ವ ಗುಣ ಕೆಲಸ ಮಾಡ್ತಿರ್ತದೆ. ನೀವೇನ್ ಮಾಡ್ಬೇಕು ಅವಾಗ ಬಿರುಡೆ ಬಂದ್ ಮಾಡ್ಬೇಕು. ಓ ನಿಮಗ ಪರಮಾನಂದ ಪ್ರಾಪ್ತಿ ಸರ್ವ ದುಃಖ ನಿವೃತ್ತಿ ಆಗ್ಬೇಕಾದ್ರೆ ಈ ಆಲೋಚನೆಯ ಪ್ರವಾಹದ ಬಿರುಡೆ ಬಂದ್ ಮಾಡಬೇಕು. ಬಂದ್ ಮಾಡಿ ಕೇವಲ ರಾಜ ಒಬ್ಬನೇ ಉಳಿಬೇಕು. ಬಿರುಡೆ ಬಂದ್ ಮಾಡೋದು ಗೊತ್ತಿದ್ದಿದ್ದಿಲ್ಲ. ಆ ಆಲೋಚನೆ ಹೇಳ್ಬೇಕ ಅಂತಃಕರಣಕ್ಕೆ, ಮನಸ್ಸೇ ಬಿಡು ಸಾಕದ ಬಿಡು, ಅದ ಯಾಕೆ ತಲೆ ಕೆಡಿಸ್ಬೇಕು ಬಿಡು. ಅಕ್ಕ ನಿನ್ನ ನಾರ್ಮಲ್ ಲೈಫಿಗೆ ಏನ್ ಕಡಿಮೆ ಬಿದ್ದದ, ಎಲ್ಲ ಚಂದ ನೋಡ್ಬೋದಲ್ಲ, ಜಾಸ್ತಿ ತಲೆ ಕೆಡಿಸ್ಬೇಡ ಬಿಡ ಕಡೆ ಅಂತ ಹೇಳಿ ಬಿಡಿಸ್ಬಿಡಕ್ಕ ಮನಸ್ಸಿಗೆ. ಬಿರುಡೆ ಬಂದ್ ಮಾಡ್ಬೇಕು. ಬಿರುಡೆ ಬಂದ್ ಮಾಡ್ಲಾರ್ದೆ ನೀವ್ ಹಂಗೆ ಆಲೋಚನೆಗಳು ಇನ್ನ ಮಾಡ್ಕೋತ್ ಮಾಡ್ಕೋತ್ ನಿಮ್ಮ ಆಲೋಚನೆಗಳು ನಿಧಾನವಾಗಿ ಏನು ಮಾಡ್ತಾವ, ನಿಮ್ಮ ನಾಲಿಗೆಗೆ ಬರ್ತಾವ. ನಿಧಾನವಾಗಿ ನಿಮ್ಮ ನಾಲಿಗೆಯಲ್ಲಿ ಬಂದಂತ ಆಲೋಚನೆಗಳು ನಿಮ್ಮ ಮೈ ಕೈಗಳಲ್ಲಿ ಬರ್ತಾವ. ನಾಲಿಗೆ ತಪ್ಪು ತಪ್ಪು ಮಾತನಾಡ್ಲಿಕ್ಕತ್ತದ, ನಿಮ್ಮ ಮೈ ಕೈಗಳಿಂದ ತಪ್ಪು ತಪ್ಪು ಕೆಲಸ ಮಾಡ್ಲಿಕ್ಕತ್ತದ. ಯಾಕಂದ್ರೆ ಬಿರುಡೆ ಬಂದ್ ಮಾಡಿಲ್ಲ. ಮನೆಯಾಗ ಟ್ಯಾಂಕ್ ತುಂಬಿ ನೀರು ಹೊರಗೆ ಹರಿಲಕ್ಕತ್ತವ, ಹೊರಗೆ ಹರಿದ ರೋಡ್ ಮೇಲೆಲ್ಲ ಹರಿಲಕ್ಕತ್ತವ. ಎಲ್ಲೆಲ್ಲಿ ತಗ್ಗು ಪ್ರದೇಶದ ಅಲ್ಲೆಲ್ಲ ಹೋಗಿ ನೀರ್ ನಿಂದಿರ್ಲಕತ್ತವ. ಯಾವಲೆ ನೀರ್ ಯಾವ ಬಿಟ್ಟವ, ಎಲ್ಲಿ ಅದ ನೀರ್ ಬಿಟ್ಟ. ಅಲ್ಲಿ ಒಬ್ಬರ ಮನ್ಯಾಗ ನಳ ಚಾಲು ಇಟ್ಟಾರ, ಹಂಗೆ ನೀರ್ ಬರ್ಲಕತ್ತವ. ಅದು 24/7 ರೈಸಿಂಗ್ ಲೈನ್ ಕನೆಕ್ಷನ್ ತಗೊಂಡಾರ, ಅವ್ರ ನೀರ್ ಅದೆಲ್ಲ ಓಣಿ ಎಲ್ಲ ರೆಡಿ ಮಾಡಿಟ್ಟ. ಹಂಗಾಗ್ಬಿಡ್ತದ ಇಡೀ ಓಣಿ ಎಲ್ಲ ಓದ್ತದ. ನೀವು ವಾಲ್ ಬಂದ್ ಮಾಡ್ಲಿಲ್ಲ ಅಂದ್ರೆ ಓಣಿ ಓಣಿ ಊರೆಲ್ಲ ಓದ್ತದ ನೀರ್ ನಿಮ್ದು. ಅದಕ್ ವಾಲ್ ಬಂದ್ ಮಾಡೋದು ಹುಷಾರಾಗಿರ್ಬೇಕು. ಸತ್ವ ರಜ ತಮ ಮೂರು ವಾಲ್ ಬಂದ್ ಮಾಡ್ಬಿಡಕ್ ಸುಮ್ ಸುಮ್ನೆ ಏನೂ ಮಾಡ್ಲಕ್ ಹೋಗ್ಬಾರ್ದು. ಸುಮ್ಮ ರಾಜಾ ಮನಿ ಯಾಡಿರ್ಲಕ್ ಆಗ್ತದ ಇಲ್ಲ ಏನೋ. ಅದು ಕರ್ಮಕ್ಕ ಈ ಶರೀರ ಗಂಟು ಬಿದ್ದದ. ಈ ಶರೀರದೊಳಗ ಸುಮ್ ಒಂದ್ ಕಡೆ ಕೂಡ್ಲಕ್ ಆಗದ ಬಿಟ್ಟು ಒಂದು ಸತ್ವ ಗುಣಿಯರೇ ಆಗ್ತೀವಿ, ಒಂದು ರಜ ಗುಣಿಯರೇ ಆಗ್ತೀವಿ, ಒಂದು ತಮೋ ಗುಣಿಯರೇ ಆಗ್ತೀವಿ. ಸುಮ್ಮ ನಮ್ ಪಡಿ ನಮ್ಗೆ ಇರ್ಲಕ್ ಆಗ್ತದ ಇಲ್ಲ. ವಾಲ್ ಬಂದ್ ಮಾಡ್ಕೊಂಡು ಮುಚ್ಚಿಕೊಂಡಿರುವಂತಾರ ನೋಡ್ರಿ. ಅದೇ ನಮ್ಮ ಮಗ ಯಾವಾಗಾರ ಹೇಳ್ತಿರ್ತಾನ ಜೋರ್ ಬಾಯ್ ಮಾಡಿದ್ರೆ ಮುಚ್ಚಿಕೊಂಡಿರುವ. ನಮ್ಗ ಇದು ಓದಿದ ಮೇಲೆ ಅರ್ಥ ಆಗಿದೆ, ವಾಲ್ ಬಂದ್ ಮಾಡ್ಕೊಂಡಿರು ಅಂದ ನಂತ ತಿಳ್ಕೊಂಡಿಲ್ಲ. ಅರ್ಥ ಆಯ್ತಲ್ಲ, ಮುಚ್ಚಿಕೊಂಡಿರೋ ಸ್ವಲ್ಪ ನೀನು ಮುಚ್ಚಿಕೊಂಡಿರೋ ಅಂತ. ನಾವು ಬೆಂಗಳೂರಿಗೆ ಹೋಗಿ ಬಡ್ಡಿ ಮಗ ನಮ್ಮಲ್ಲೇ ಸಾಲಿ ಕಲ್ತು ನಮ್ ರೊಕ್ಕದ ಕಲ್ತು ನಮ್ಗೆ ಮುಚ್ಚಿಬಿಡ್ತಾನ ವಾಲ್. ಸ್ವಲ್ಪ ಮುಚ್ಚಿಕೊಂಡಿರ ನೀನಂತ ನನ್ನ ಇದು
ಪ್ರಾರಬ್ಧ ಕರ್ಮಕ್ಕೆ ಸಂಬಂಧಪಟ್ಟಂತೆ ಸತ್ವ ರಜ ತಮ ಎಲ್ಲ ಇವೆಲ್ಲ ಸಾಕ್ ಮುಚ್ಕೊಂಡಿರು ಅಂತ ಹೇಳ ಏನಂತ ಮತ್ ಗಪ್ಪ ಸುಮ್ ನಮ್ಮದ್ರ ನಾವು ಕೂತ್ಬಿಡ್ತೀವಿ ಮುಚ್ಕೊಂಡು. ವಾಲ್ ಬಂದ್ ಮಾಡೋದ್ ಕಲಿಬೇಕು ನೋಡ್ರಿ, ಏನ್ ಹೋಗಲ್ಲ ಏನ್ ಬರಲ್ಲ ಏನೇನಾಗಲಿ ಸಂಸಾರ ಹೆಂಗ್ ನಡಿಬೇಕು ಹಂಗೆ ನಡೀತದ್ರೆ ನಮ್ ವಾಲ್ ಮಾತ್ರ ಬಂದ್ ಮಾಡ್ಕೊಂಡು ಇರೋದ್ ಕಲಿಬೇಕು. ಸತ್ವ ಗುಣನು ಬೇಡ, ರಜೋ ಗುಣನು ಬೇಡ, ತಮೋ ಗುಣನು ಬೇಡ. ಒಂದು ಹಾಳ ಮನೆಯಾಗ ಒಬ್ಬ ರಾಜ ಸುಮ್ಮ ಕುತ್ತಾನಲ್ಲ ಹಂಗ್ ಕುಂತಿರ್ಬೇಕು, ಅರಮನೆಗ ರಾಜ ಕುತ್ತಂಗ್ ಕುತ್ ಬಿಡದ, ಏನ್ ಬರ್ತದ ಏನೋ ಅವಶ್ಯಕತೆ ಬಿದ್ದಾಗ ಒಂದಿಟ್ಟು ಏನ್ ಕೆಲಸ ಮಾಡ್ಬೇಕು, ಏನೋ ಅವಶ್ಯಕತೆ ಬಿದ್ದಾಗ ಒಂದೆರಡು ಮಾತಾಡ್ಬೇಕು. ಸುಮ್ಮ ಶೂನ್ಯ ಗ್ರಹದಲ್ಲಿ ಒಂದು ದೀಪದ ಹಂಗ ಸುಮ್ಮ ಕೂತಿರ್ಬೇಕಷ್ಟೆ. ಜೀವನ ಕೌಶಲ್ಯ ಕಲಿಬೇಕು. ಇದು ಶಾಸ್ತ್ರ ವೇಸ್ಟ್ ಇದು, ನಾವು ಸುಮ್ನೆ ಹಿಂಗ ಹೇಳದ ನಮ್ ಜೀವನ ಕೌಶಲ್ಯ. ವಾಲ್ ಬಂದ್ ಮಾಡ್ಕೊಂಡು ಇರೋದ್ ಕಲಿಬೇಕು. ವಾಲ್ ಓಪನ್ ಇದ್ದಕ್ಕೆ ಇಟ್ಟೆಲ್ಲ ಸಮಸ್ಯೆ ಆಗಿ ಕತ್ತಲ್ ಕೂತದ, ಇದು ವಾಲ್ ಬಂದ್ ಮಾಡ್ಬೇಕು. ಆರ್ಟ್ ಆಫ್ ಲೈಫ್, ಈ ಪಾಠದ ಜೊತೆಗೆ ಆರ್ಟ್ ಆಫ್ ಲೈಫ್ ಕಲಿಬೇಕು. ಸತ್ವ ಗುಣದಲ್ಲೇನೋ, ರಜೋ ಗುಣದಲ್ಲೇನೋ, ತಾಮಸ ಗುಣದಲ್ಲೇನೋ, ಈ ಮೂರು ಗುಣಗಳಲ್ಲಿ ಇರೋದು ಯಾವುದೂ ಒಳ್ಳೇದಲ್ಲ. ಬೇಡ ಬೇಡ, ತ್ರಿಗುಣ ತೀತನಾಗಿ ಎಲ್ಲ ವಾಲು ಬಿರುಡೆ ಬಂದ್ ಮಾಡಿ ಪ್ರಾರಬ್ಧ ಕರ್ಮಚಾರಿಗೆ ಹಾಕಪ್ಪ ರೆಸ್ಟ್ ಮಾಡಿ ನೀವು ಹೋಗಿ ಸಾಕು ನನಗೆ ಬಿಟ್ಬಿಡು ನಾ ಆರಾಮ ಇರ್ತೇನೆ ಅಂತ ಸುಮ್ಮ ಕುಂದ್ರ. ನೀವ್ ಹೇಳಿದ್ರೆ ಸುಮ್ಮ ಆಗ್ತದ, ನೀವೇ ಹೇಳಿಲ್ಲ ಮಂದಿ ಹೇಳಿದ್ರೆ ಹೆಂಗ್ ಸುಮ್ಮ ಇರ್ತದ. ನಾಳೆ ಏನಪ್ಪ ಅಂಧತ್ವ ಮಂದತ್ವ ಪಟುತ್ವ ಏನಿಲ್ಲ, ಇದು ಸಿಂಪಲ್ ಅದು ಮುಗಿಸ್ಬಿಡ್ಲ. ಇದು 78ನೇ ಪ್ರಶ್ನೆ. ಅಂಧತ್ವ ಮಂದತ್ವ ಪಟುತ್ವ ಅಂತಂದ್ರೆ ಏನು? ಇವು ನಾನಲ್ಲ ನನ್ನ ಅಲ್ಲ ಇವೆಲ್ಲ ನಾ ಯಾವುದು ಅಂತಃಕರಣದ್ದೇ, ಇವೆಲ್ಲ ಸೂಕ್ಷ್ಮ ಶರೀರದ ಧರ್ಮಗಳು. ಅಂಧತ್ವ ಮಂದತ್ವ ಅಂದ್ರೇನು? ನೇತ್ರಾದಿ ಇಂದ್ರಿಯಗಳು. ಇದು ಮುಗಿಸ್ಬಿಡ್ತೇನೆ, ಬಹಳ ಇಲ್ಲ ಇದು. ಇದು ಮುಗಿಸಿ ನಾಳೆ ಕಾರಣ ಶರೀರಕ್ಕೆ ಹೋಗಂ. ಹಿಂಗೆ ಸಣ್ಣ ಸಣ್ಣ ತಗೊಂಡ್ಕೆ ಏನಾರ ಊರ್ ಕತ್ತಿ ಹೇಳ್ಕೊತ್ ಟೈಮ್ ವೇಸ್ಟ್ ಮಾಡಕತ್ತೀವಿ. ನೇತ್ರಾದಿ ಇಂದ್ರಿಯಗಳು ತಮ್ಮ ತಮ್ಮ ವಿಷಯಗಳನ್ನ ಗ್ರಹಣ ಮಾಡದಿರುವಾಗ ಅವುಗಳ ಅಂಧತ್ವಾದಿಗಳನ್ನ ತಿಳಿಯುತ್ತೇನೆ. ಕಣ್ಣು ರೂಪ ನೋಡ್ಬೇಕು, ಕಿವಿ ಶಬ್ದ ಕೇಳಬೇಕು, ನಾಲಿಗೆ ರುಚಿ ಅನುಭವಿಸ್ಬೇಕು, ಮೂಗು ವಾಸನೆಯನ್ನ ಗ್ರಹಿಸ್ಬೇಕು, ಚರ್ಮ ಸ್ಪರ್ಶವನ್ನ ಗ್ರಹಿಸ್ಬೇಕು. ಇವು ಚರ್ಮಕ್ಕ ಟಚ್ ಮಾಡಿದ್ರೆ ಮುಟ್ಟಿದ್ದೇ ಗೊತ್ತಾಗ್ಲಿಲ್ಲ, ವಾಸನೆ ಮೂಗಿಗೆ ಗೊತ್ತಾಗ್ಲಿಲ್ಲ, ಕಣ್ಣೆದ್ರೆ ಇದ್ದ ದೃಶ್ಯಗಳು ಏನು ನಮ್ಮ ಕಣ್ಣಿಗೆ ಕಾಣ್ಲಿಲ್ಲ, ಮತ್ತೆ ಏನ ಸೆನ್ಸ್ಗಳು ವರ್ಕ್ ಮಾಡ್ಬೇಕು, ಆ ಸೆನ್ಸ್ಗಳು ಈ ಗ್ಲ್ಯಾಂಡ್ಗಳು ನಮ್ಮ ಸೆನ್ಸ್ ಗ್ಲ್ಯಾಂಡ್ಸ್ ಸೆನ್ಸ್ ಆರ್ಗನ್ಸ್ ಇವು ಜ್ಞಾನ ಇಂದ್ರಿಯಗಳು ಜ್ಞಾನವನ್ನ ಗ್ರಹಿಸ್ಲಿಲ್ಲ ಅಂತಂದ್ರೆ ಇದಕ್ಕೇನಂತಾರ? ಅಂಧತ್ವ. ಅಂಧತ್ವ ಅಂತಾರೆ, ಬರೀ ಕಣ್ಣಿಗೆ ಒಂದೇ ಅಂಧತ್ವ ಅನ್ನಲ್ಲ. ಯಾವ ಇಂದ್ರಿಯಗಳು ಶಬ್ದ ಸ್ಪರ್ಶ ರೂಪ ರಸ ಗಂಧ ಐದು ವಿಷಯಗಳ ಪೈಕಿ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಐದು ಇಂದ್ರಿಯಗಳು ವಿಷಯಗಳನ್ನ ಗ್ರಹಿಸದಂತಿರುವಾಗ ಅನುಭವಿಸದಂತಿರುವಾಗ ಅದಕ್ಕೆ ಅಂಧತ್ವ ಅಂಧತ್ವ ಎನ್ನುತ್ತಾರೆ. ಇದು ಒಂದನೇ ಪಾಯಿಂಟ್. ಆ ಇಂದ್ರಿಯಗಳು ವಿಷಯಗಳನ್ನ ಸ್ವಲ್ಪ ಪ್ರಮಾಣದಲ್ಲಿ ಗ್ರಹಣ ಮಾಡಿ ಸ್ವಲ್ಪ ಪ್ರಮಾಣ ಅಷ್ಟೇ ಗ್ರಹಣ ಮಾಡಿ ಇನ್ನು ಉಳಿದ ಪ್ರಮಾಣವನ್ನ ಬಿಟ್ಟುಬಿಟ್ಟು ಅಂತಂದ್ರ ಅವುಗಳನ್ನ ಮಂದತ್ವ ಅಂತ ತಿಳ್ಕೋಬೇಕು. ಏನೋ ಕೇಳದಂಗ ಆಗ್ಲಕತ್ತದ, ಯಾರ ಶಬ್ದ ಅಂತ ಗೊತ್ತಿಲ್ಲ, ಏನೋ ಮುಟ್ಟದಂಗ ಆಗ್ಲಕತ್ತದ, ಯಾರು ಬಂದು ನನ್ ಕೈ ಹಿಡ್ದಾರ ಅಂತ ಗೊತ್ತಾಗಲ್ದು ಅಂತ ಈ ರೀತಿ ಆದಂತ ಇಂಥ ಒಂದು ವಿಚಾರ ಮಂದತ್ವ ಅಂತ ಸ್ಪಷ್ಟ ಇಲ್ಲ, ಅಸ್ಪಷ್ಟವಾಗಿ ಆಗ್ತಾ ಇದೆ. ಇದಕ್ಕೇನಂತಾರ? ಮಂದತ್ವ. ಮಂದತ್ವ ಅಂದ್ರೆ ಗೊತ್ತಾ ಇಲ್ಲ, ಹಾಫ್ ಡಲ್ ಡಿಮ್ ಇವೆಲ್ಲ ಮಂದತ್ವ. ನೆಕ್ಸ್ಟ್
ಇಂದ್ರಿಯಗಳು ವಿಷಯಗಳನ್ನ ಸ್ಪಷ್ಟವಾಗಿ ಗ್ರಹಣ ಮಾಡುವಲ್ಲಿ ಅವುಗಳ ಪಟುತ್ವವನ್ನು ನಾನು ಅರಿಯುತ್ತೇನೆ. ಇಂದ್ರಿಯಗಳು ವಿಷಯಗಳನ್ನ ಸ್ಪಷ್ಟವಾಗಿ ಗ್ರಹಣ ಮಾಡುವಲ್ಲಿ ಅವುಗಳ ಪಟುತ್ವವನ್ನು ನಾನು ಅರಿಯುತ್ತೇನೆ ಅಂದ್ರೆ ಪರ್ಫೆಕ್ಟ್ ಆಗಿ ನನಗೆ ತಿಳಿಲಿಕ್ಕತ್ತದ ಅಂದ್ರೆ ಅದಕ್ಕೆ ಪಟುತ್ವ ಅಂತ ರಂಧತ್ವ ಮಂದತ್ವ ಪಟುತ್ವ. ಚಿಕ್ಕ ಚಿಕ್ಕ ಅಕ್ಷರಗಳುಳ್ಳ ವಿಷಯವನ್ನ ಸ್ಪಷ್ಟವಾಗಿ ಓದಬಲ್ಲೆ ಅಂದ್ರೆ ಅದಕ್ಕೆ ಸ್ಫುಟತ್ವ ಪಟುತ್ವ ಅಂತಾರೆ. ಅದಕ್ಕೆ ಅಲ್ಲಿ ಕಣ್ಣು ಚಶ್ಮಲ್ಲಿ ಮಾಡ್ತಿರ್ತಾರ ನೋಡ್ರಿ, ಸಣ್ಣ ಸಣ್ಣ ಅಕ್ಷರ ಓದಿಸ್ತಿರ್ತಾರ. ಅದಕ್ಕೆ ಎಷ್ಟು ಸಣ್ಣ ಅಕ್ಷರ ಇದ್ರು ಕರೆಕ್ಟ್ ಆಗಿ ಓದಿಬಿಟ್ರಿ ಅಂತಂದ್ರ ಏ ನಿಮ್ ಕಣ್ಣಿಗೆ ಏನ್ ನಂಬರ್ ಬಂದಿಲ್ಲ, ನಿಮ್ಮದು ಕಣ್ಣು ಪಟುತ್ವವಾಗಿದೆ. ಮತ್ತೆ ನನ್ನ ಕಣ್ಣು ಮಂಜು ಮಂಜಾಗಿ ಕಾಣುತ್ತಿವೆ, ಅವಾಗ ಏನ್ ಮಾಡ್ತಾರ ಚಶ್ಮ ಕೊಡ್ತಾರ. ನನ್ನ ಕಣ್ಣು ಮಂಜು ಮಂಜಾಗಿ ಕಾಣುತ್ತಿವೆ ಅಂದ್ರೆ ಮಂದತ್ವ. ಮತ್ ಮುಂದ್ ಕುಂದಿರ್ಸಿದ್ರೆ ದೊಡ್ಡ ಅಕ್ಷರನು ಓದ್ಲಕ್ ಬರ್ಲಿಲ್ಲ, ಸಣ್ಣ ಅಕ್ಷರನು ಓದ್ಲಕ್ ಬರ್ಲಿಲ್ಲ ಅಂದ್ರೆ ದಟ್ ಈಸ್ ಅಂಧತ್ವ. ಅಲ್ಲೇನ್ ಚಶ್ಮ ಕೊಡ್ಲಕ್ ಬರಲ್ಲ, ಏನು ಕೊಡ್ಲಕ್ ಬರಲ್ಲ, ಪದರ್ ಬೆಳೆದದ ನಿಮ್ ಕಣ್ಣಿಗೆ ಒಂದು ಪರದೆ ಬಂದದ, ಪರದೆ ತೆಗದ್ಮೇಲೆ ಸ್ವಚ್ಛ ಆಗ್ತದ, ಒಂದ್ ಪರದೆ ತೆಗಿತಾರ ಆಮೇಲೆ ಮತ್ತ ಏನಾಗ್ತದ ಕಣ್ಣು ಮತ್ತೆ ತೇಜ್ ಆಗ್ತದೆ. ಹೀಗಾಗಿ ಅಂಧತ್ವ ಮಂದತ್ವ ಪಟುತ್ವಗಳು ಎದುರು ಇವು ನಿಮ್ಮ ಏನೋ ಆತ್ಮದು ಅವು ಕೂಟಸ್ಥ ಚೈತನ್ಯದ್ದು ಅಲ್ಲವು, ಅವೆಲ್ಲ ಅಂತಃಕರಣದ್ದು ಅವು, ನಮ್ಮೂ ಅಲ್ಲವು. ಹೀಗಾಗಿ ಅಂಧತ್ವ ಮಂದತ್ವ ಪಟುತ್ವಗಳು ನಾನಲ್ಲ, ಅವು ನನ್ನವೂ ಅಲ್ಲ, ಅವು ಇಂದ್ರಿಯಗಳ ಧರ್ಮಗಳಾಗಿವೆ. ಅವು ಇಂದ್ರಿಯಗಳ ಧರ್ಮಗಳಾಗಿವೆ, ಅವುಗಳನ್ನ ಅರಿಯತಕ್ಕಂತ ದೃಷ್ಟನಾದ ನಾನು ಘಟ ದೃಷ್ಟ, ಘಟದಿಂದ ಭಿನ್ನವಾಗಿ ಘಟವನ್ನು ವೀಕ್ಷಿಸುವಂತೆ ನನ್ನ ಅಂಧತ್ವ ಮಂದತ್ವ ಪಟತ್ವಗಳನ್ನ ನಾನು ಅರಿಯುವವನಾಗಿದ್ದೇನೆ. ಹಂಗೆ ತಿಳ್ಕೋಬೇಕು ಅಂತ ಸಿಂಪಲ್ ಮೊದಲಿಂದ ಹಿಂಗೆ ಹೇಳ್ಕೊತ್ ಬಂದೀವಿ. ಮತ್ ಇದಕ್ಕೆ ಒಂದಿನ ವೇಸ್ಟ್ ಮಾಡಬಾರ್ದು ಅಂತೇಳಿ ಹಿಂಗೆ ಹೇಳ್ದೆವು. ನಿಮ್ಮದು ನಿಮಗ್ ಗೊತ್ತಾಗ್ತದಿಲ್ಲ, ನನಗೆ ಸ್ಪಷ್ಟ ತಿಳಿಲಕತ್ತದ, ಸ್ಪಷ್ಟ ತಿಳಿಯಲ್ಲು. ಉತ್ತಮ ಅಧಿಕಾರಿ ಪಟುತ್ವ, ಮಧ್ಯಮ ಅಧಿಕಾರಿ ಮಂದತ್ವ, ಪೂರ್ತಿ ಏನು ತಿಳಿಲಾರದ ಕನಿಷ್ಠ ಅಧಿಕಾರಿ ಅಂಧತ್ವ, ಹಿಂಗಿರ್ತಾವ. ಆದ್ರೆ ವಿಚಾರ ಸಾಗರ ಏನ್ ಹೇಳ್ತದ, ಅಂಧತ್ವ ಮಂದತ್ವ ಪಟುತ್ವ ಜಗತ್ತಿನ ಜನ ಹೆಂಗೆ ಹಾಕಿರ್ಲಕ್ಕ ಎಲ್ಲರಿಗೂ ತೆಕ್ಕಿಗೆ ಹಾಕೊಂಡು ಹೋಗ್ಬೇಕಪ್ಪ ಅಂತ ಹೇಳ್ತದ ವಿಚಾರ ಸಾಗರ. ಅದೇ ಮುಖ್ಯ. ಏ ನಿನಗೇನ್ ತಿಳಿಯಂಗಿಲ್ಲ ನಡಿಯಕಡೆ, ನಿನಗೇನ್ ಕಣ್ಣೇ ಕಾಣಲ್ಲ ನಡಿಯಕಡೆ ಅನ್ನಂಗಿಲ್ಲ. ಕಣ್ಣಿಗೆ ಕಾಣ್ಲಾರ್ದವ್ರಿಗೂ ನಾವು ಸಹಾಯ ಮಾಡ್ಬೇಕು, ಸಮಯ ಇರ್ಲಾರ್ದವ್ರಿಗೂ ಸಹಾಯ ಮಾಡ್ಬೇಕು. ನಮ್ ಸಂಘಯ್ಯ ಅವ್ರು ಮಾಡ್ತಾ ಇರೋ ಕೆಲ್ಸ ಸಾಮಾನ್ಯ ಕೆಲ್ಸ ಅಲ್ಲ. ಯಾರಿಗೆ ಮುಂಜಾನೆ ಎದ್ದು ಸತ್ಸಂಗ ಕೇಳಕ್ ಟೈಮ್ ಇಲ್ಲ, ಮತ್ತೊಂದ್ಸಾರಿ ಕೇಳಿದ್ದೆ ಕೇಳ್ಬೇಕಂತ ಅವಶ್ಯಕತೆ ಇತ್ತು, ಯೂಟ್ಯೂಬ್ ಪಾಠ ಮಾಡ್ಬಿಟ್ಟಾರ ಅವ್ರು, ಯೂಟ್ಯೂಬ್ ಪಾಠ ರೆಕಾರ್ಡ್ ಮಾಡಿ ಹಾಕ್ಬಿಟ್ಟಾರ. ಅದಕ್ಕ ಎಲ್ಲರೂ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಒಳ್ಳೆ ಕೆಲ್ಸ ಮಾಡಿರಪ್ಪ, ಧನ್ಯವಾದ. ನಿಜವಾಗಿ ಅವ್ರಿಗೆ ಥ್ಯಾಂಕ್ಸ್ ಸಣ್ಣದದರಿ, ಹೃದಯದಿಂದ ಒಂದ್ ನಮಸ್ಕಾರಗಳ್ರಿ ಅವ್ರಿಗೆ. ಕರೆ ಅಂದ್ರೆ ರಿಪೀಟ್ ರಿಪೀಟ್ ಕೇಳಕ್ರಿ, ಬಹಳ ಅನುಕೂಲ ಆಗಿತ್ತದ ನಮಗ. ಇಂಥ ಅದು ಪೌರ ಪರಮಾನುಭವದ ಪಾಠ ಹಿಂಗೆ ಹರಿದು ಹೋಗ್ಬಿಡ್ತದ. ಎಷ್ಟೋ ವರ್ಷದಿಂದ ಹಿಂಗ್ ಹೇಳ್ಕೋತ್ ಬಂದಿನಿ, ಹೇಳ್ಕೋತ್ ಬಂದಿನಿ, ಹೇಳ್ಕೋತ್ ಬಂದಿನಿ, ಕೇಳ್ಕೋತ್ ಕೇಳ್ಕೋತದ ಹರಿದು ಹೋಗ್ಬಿಟ್ಟದ. ಈಗ ಅವ್ರು ಸಂಗ್ರಹ ಮಾಡಿ ಒಂದ್ ಕಡೆ ಕೃತಿಯ ರೂಪದಲ್ಲಿ ಇಟ್ಬಿಟ್ಟಾರ, ಈಗ ಸಾಫ್ಟ್ ಕಾಪಿ ಕೊಟ್ಬಿಟ್ಟಾರ ನಿಮ್ಗ. ಯಾವಾಗರ ಕೇಳ್ರಿ, ಎಷ್ಟರ ಕೇಳ, ಎಂತ ಕೆಲ್ಸ ಮಾಡ್ಯಾರ. ನಾವು ಪಾಠ ಹೇಳೋದು ಮುಖ್ಯ ಇಲ್ಲ, ಅದನ್ನ ಸಂಗ್ರಹ ಮಾಡಿ ಲೋಕಕ್ಕೆ ಅರ್ಪಣೆ ಮಾಡ್ಲಿಕ್ಕತ್ತಾರಲ್ಲ ಅದು ಮುಖ್ಯ. ಹಿಂಗಾಗಿ ಆ ಸಂಘಯ್ಯವ್ರಿಗೆ ಧನ್ಯವಾದ ಹೇಳ್ಬೇಕು. ಈ ಬ್ರಹ್ಮಜ್ಞಾನದ ಪಾಠ ಸಂಗ್ರಹ ಮಾಡಿ ಅಲ್ಲಿ ನಿಮ್ಗೆಲ್ಲರಿಗೆ ರೆಕಾರ್ಡ್, ಪರ್ಮನೆಂಟ್ ರೆಕಾರ್ಡ್ ಮಾಡಿ ಕೊಡ್ಲಿಕ್ಕತ್ತಾರ. ಅದಕ್ಕೆ ಇವೆಲ್ಲ ಏನದವ, ಇವು ನಾನಲ್ಲ ನನ್ನೂ ಅಲ್ಲ ಅಂತ ತಿಳ್ಕೋಬೇಕು ಅಂತ ಹೇಳ್ತಾರ. ಅಂಧತ್ವ ಮಂದತ್ವ ಪಟುತ್ವ ಇವೇನು, ಇದ್ರೊಳಗೆ ಏನ್ ಎಕ್ಸ್ಪ್ಲೇನ್ ಮಾಡೋದು, ಏನಿಲ್ಲ. ಇವತ್ತ ನಿರಂಕಾರಿಗಳು ಕರ್ಕೊಂಡು ಹೋಗ್ಲಿಕ್ಕತ್ತಾರ, ನಿರಂಕಾರಿ ಮಂಡಲ್ ಅವರು ಸತ್ಸಂಗ ಅಲ್ಲಿ ಇಟ್ಕೊಂಡಾರ, 10 ಗಂಟೆಗೆ ಬರ್ತಾರ ಅಂತ, 10:30 ಬಂದು ಕರ್ಕೊಂಡು ಹೋಗ್ತಾರ, ಮಾತ್ ಬಾಳಿತ ಅಂದು ಬಿಟ್ಟು ಬಿಡ್ತಾರ. ಅವರು 6 ಕೋಟಿ ಭಕ್ತರದಾರ, 6 ಕೋಟಿಗಿಂತ ಜಾಸ್ತಿ ಅದಾರ ಆಲ್ ಓವರ್ ವರ್ಲ್ಡ್. ಸೇಮ್ ಟೈಮ್
ಸತ್ಸಂಗ ನಡೀತದೆ ಎಲ್ಲಾ ಕಡೆ, ಸೇಮ್ ಟೈಮ್ ಎಲ್ಲಾ ಕಡೆ ನಡೀತದೆ. ಎಲ್ಲಾ ಕಡೆ ಹಿಂಗೆ ಒಂದು ದೊಡ್ಡದೊಂದು ಕಟ್ಟಿ ಕಟ್ಟ್ಯಾರ ಅವ್ರು, ಆ ಮಂದಿ ಒಂದು ಹಾಲ್ ನೋಡಿ 6 ಕೋಟಿನ ಕಟ್ಟಿ ಕಟ್ಟಿ ಆ ಕಟ್ಟಿ ಮೇಲೆ ಕುಂದಿರಿಸಿ ಪ್ರವಚನ ಹೇಳ್ತಾರ. ಅಟೆಲ್ಲ ವ್ಯವಸ್ಥೆ ಮಾಡ್ಕೊಂಡಾರ. ಅದ್ ಏನಾಗ್ಬಿಟ್ಟದ, ಬಿಲ್ಡಿಂಗ್ ಚೇಂಜ್ ಆಗ್ಯದ ಈ ಸಾರಿ, ಎಲ್ಲ ಬೇರೆ ದೇವಸ್ಥಾನದಾಗ ಇಟ್ಟಾರ. ಎಲ್ಲಿಟ್ಟಾರ ಏನೋ, ತಾವೇ ಕರ್ಕೊಂಡು ಹೋಗ್ತಾರ, ತಾವೇ ಕರ್ಕೊಂಡು ಬರ್ತಾರ. ಎಲ್ಲ ಚಂದ ಇತ್ತದ, ಏನೋ ಬೇರೆ ಇದಕ್ ಯೂಸ್ ಮಾಡ್ಲಿಕ್ಕೆ ಹತ್ತಾರ.